ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾರ್ಯಾರಿಗೆ ಯಾವ್ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅದರ ಬಗ್ಗೆ ಮಾತಾಡಿದ್ದೆ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದ್ಯ ಆಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಬಂದ ಇವತ್ತು ವಿಶೇಷವಾಗಿ ಯಾವುದೇ ವರ್ಷದ ಯಾವುದೇ ತಿಂಗಳನ್ನ ನಾಲ್ಕನೇ ತಾರೀಕು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ತಾರೀಕಿಗೆ ಜನಿಸಿದವರಿಗೆ ಮುಂದಿನ ವರ್ಷ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ ಆಲ್ರೆಡಿ ಇವತ್ತೇನು ಮಾಡೋಣ ಐದನೇ ತಾರೀಕು ಜನಿಸಿದವರಿಗೆ ಐದು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ತಾರೀಕು ಜನಿಸಿದವ್ರಿಗೆ ಬರುವ ವರ್ಷ ಹೇಗಪ್ಪ ಇರುತ್ತೆ ನಾನು ಹೇಳ್ತೀನಿ ಬರುವ ವರ್ಷ ಮಿಕ್ಸ್ ಫಲ ಅಂತ ಹೇಳ್ತೇನೆ ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಇರ್ತದೆ ನಿಮಗೆ ತುಂಬ ಸುಲಭ ಅಲ್ಲ ಯಾಕೋ ಗೊತ್ತಿಲ್ಲ ವ್ಯಾಪಾರದಲ್ಲಿ ವಿಘ್ನ ಬರುವಂಥದ್ದು ತೊಂದರೆಗಳು ಕ್ರಿಯೇಟ್ ಆಗುವಂಥದ್ದು ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುವಂಥದ್ದು ಟ್ರಾವೆಲಿಂಗಲ್ಲಿ ತೊಂದರೆ ಆಗುವಂಥದ್ದು ಭೂಮಿ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು ಈ ಎಲ್ಲ ಪರಿಸ್ಥಿತಿ ಬರುವ ವರ್ಷ ಬರುವ ಸಾಧ್ಯತೆಗಳು ನಿಮ್ಮ ಪಾಲಿಗಂತೂ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ನೆನಪಿಟ್ಕೊಳ್ಬೇಕು ಎಲ್ಲೋ ಎಲ್ಲೊಂದು ಕಡೆ ಕೇತುವಿನ ಅಂಕೆ ಮತ್ತು ಬುಧನ ಅಂಕೆ ಇದೆರಡು ಕಾಂಬಿನೇಷನ್ ಅಲ್ಲಿ ಬಂದಾಗ ಅದು ಒಳ್ಳೆ ಲಕ್ಷಣ ಅಲ್ಲ ಅಂತಲೇ ಇಂಡಿಕೇಶನ್ ಇದೆ ಕೇತು ಮತ್ತು ಬುಧನ ಕಾಂಬಿನೇಷನ್ ಆಗುತ್ತೆ ಅದರ ಮುಖಾಂತರ ಕೇತು ಏನಾಗ್ತಾನೆ ಕೇತು ಬುಧ ಏನು ಮಾಡ್ತಾನೆ ಎಷ್ಟು ಫಲಾಫಲಗಳನ್ನು ಪರಿಪೂರ್ಣ ರೀತಿಯಲ್ಲಿ ಕೊಡಬೇಕು ಕೇತುವಿನ ಕಾರಣದಿಂದ ಅರ್ಧವನ್ನು ಕೊಡ್ತಾನೆ ಅರ್ಧ ಕೊಡಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದು ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಬಿಸ್ನೆಸ್ಸೇ ಹೊರಟೋಗ್ಬೋದು ಪ್ರಾಸ್ಪರಿಟಿನೇ ಹೊರಟೋಗ್ಬೋದು ಅದರ ಮುಖಾಂತರ ಸಮಸ್ಯೆ ಆಗ್ಬೋದು ಏನಾದರೂ ಒಂದು ತೊಂದರೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ನಮ್ಮ ಐದನೇ ತಾರೀಕು ಜನಿಸೋರು ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತಾರೀಕು ಬುಧನ ಆ್ಯಟ್ರಿಬ್ಯೂಷನ್ ನೋಡಿ ಒಂದಂತೂ ಹೇಳ್ತೀನಿ ನಿಮಗೆ ಯಾವಾಗ ಕೇತು ಆ್ಯಕ್ಟಿವೇಟ್ ಅಂದಾಗ ಅಲ್ಲಿ ವಿಶೇಷವಾಗಿ ಏನಾಗುತ್ತೆ ಎಲ್ಲೊಂದು ಕಡೆ ಆ ಗುರುವನ್ನು ಕೇತುವಿನ ಬಳಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಅದರ ಅರ್ಥ ಏನಂದ್ರೆ ಆದಷ್ಟು ಆಧ್ಯಾತ್ಮಲ್ಲಿ ಹೋಗುವಂಥದ್ದು ಆಧ್ಯಾತ್ಮವನ್ನು ಫಾಲೋ ಮಾಡುವಂಥದ್ದು ಮತ್ತು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಕೆಲವು ಪುಸ್ತಕಗಳನ್ನು ಓದುವಂಥದ್ದು ಇದನ್ನೆಲ್ಲ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಡೋಂಟ್ ವರಿ ತುಂಬ ಚೆನ್ನಾಗಿತ್ತು ಸೊ ಅದನ್ನು ಕಂಪಲ್ಸರಿಗೆ ಎಲ್ಲರೂ ಮಾಡಿದಾಗ ಆಗ ನಿಮ್ಮ ನಂಬರಿಗೆ ಯಾವ ಸಮಸ್ಯೆ ಬರಬೇಕು ಮೇ ಅದು ಬರಲ್ಲ ಯಾಕಂದ್ರೆ ಅಲ್ಲಿ ಕೇತು ಸ್ಯಾಟಿಸ್ಫೈಡ್ ಆಗಿಬಿಟ್ಟಿರ್ತಾನೆ ಕೇತುವಿಗೆ ನೋಡಿ ಕೇತುವಿನಲ್ಲಿ ತಡಪ್ ಇದೆ ತಡಪ್ ಆತನಿಗೆ ತಿಳಿದುಕೊಳ್ಬೇಕನ್ನೋ ತೀವ್ರ ಹಂಬಲ ಇರ್ತದೆ ಕೇತುವಿಗೆ ಈ ಪಾಠ ಇರೋಲ್ಲ ಪಂಚೇಂದ್ರಗಳು ಕೇತುವಲ್ಲಿ ಇಲ್ಲ ಅದಕ್ಕೋಸ್ಕರ ಅವನಿಗೆ ಅದು ಬೇಕು ಅವ್ನಿಗೆ ನಾಲೆಜ್ ಬೇಕು ಅವನಿಗೆ ಅದನ್ನು ತಿಳ್ಕೊಳ್ಬೇಕು ಬೇಕು ಏನಾದರೂ ಮಾಡಿ ಅದಕ್ಕೋಸ್ಕರ ಗುರುವನ್ನು ನೀವು ತಂದಿಟ್ಟಾಗ ಅಂದರೆ ಆದಷ್ಟು ಆಧ್ಯಾತ್ಮಿಕತೆಯನ್ನು ತಂದಿಟ್ಟಾಗ ಬರುವ ವರ್ಷಕ್ಕೆ ಸಂಬಂಧ ಯಾರು ಬೇಕಾದರೂ ಕೂಡ ಅವ್ರಿಗೆ ಬರುವ ವರ್ಷ ಯಾವುದೇ ನಂಬರ್ ಆದರೂ ಕೂಡ ಅದು ಬಹಳ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡುತ್ತೆ ಅಂತ ಒಂದೊಂದು ಇಂಡಿಕೇಶನ್ ಇದ್ದೇ ಇದೆ ರೈಟ್ ಅನ್ನ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅದರಿಂದಾಗಿ ನಾನು ಯಾವುದೇ ಒಂದು ನಂಬರಿಗೆ ನೆಗೆಟಿವ್ ಹೇಳಿದಂದಾಗ ಅದು ನೆಗೆಟಿವೇ ಆಗಬೇಕಂತೇನಿಲ್ಲ ಬಟ್ ನೀವು ಕೆಲವು ಪ್ರೊಸೀಜರನ್ನು ಫಾಲೋ ಮಾಡಿದಾಗ ಕೆಲವು ಸಿಸ್ಟಮೆಟಿಕ್ ಆಗಿ ಕೆಲವು ಆಧ್ಯಾತ್ಮದ ವಿಷಯವನ್ನು ನೀವು ಫಾಲೋ ಮಾಡಿದಾಗ ಮೇ ಬಿ ಅದರಿಂದ ಒಂದು ಒಳ್ಳೆ ರಿಸಲ್ಟನ್ನು ಪಡೆಯುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಅಪ್ಪ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಗುರುಗಳೆ ನಮಸ್ತೆ ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಓಕೆ ಧನ್ಯವಾದಗಳು ಸರ್ ಹಲೋ ಹಾ ಧನ್ಯವಾದಗಳು ಸರ್ ನಮ್ಮ ಸ್ನೇಹಿತರು ನಿಮ್ಮ ಕ್ಲಾಸ್ ಜಾಯ್ನ್ ಆಗಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನೆಕ್ಸ್ಟ್ ನಾನು ಜಾಯ್ನ್ ಆಗ್ತೀನಿ ಸರ್ ಓಕೆ ಸರ್ ನಮ್ದು ಉದ್ಯೋಗದ ಬಗ್ಗೆ ಕೇಳಕಾಯ್ತು ಸರಿ ನಿಮ್ಮ ಹೆಸರು ಸರ್

ಹೌದು ಕುಂಬಲಗ್ನ ಹ್ಮ್ ಓಕೆ ಕುಂಭಲಗ್ನ ಓಕೆ ಪರವಾಗಿಲ್ಲ ಉದ್ಯೋಗದ ಬಗ್ಗೆ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿ ಸಹ ಈಗ ಈಗ ಒಂದ್ ಎರಡ್ ಮೂರು ಬ್ಯಾಂಕ್ ಎಕ್ಸಾಮ್ ಅಟೆಂಡ್ ಮಾಡಿದ್ದೇನೆ ಈ ವರ್ಷ ಆಗುತ್ತಾ ಅಥವಾ ಇನ್ನೊಂದು ಟೂ ಮಂತ್ಸ್ ಅಲ್ಲಿ ಆಗುತ್ತಾ ಅಂತ ಬೇಕಾಗಿತ್ತು ಓಕೆ ಬ್ಯಾಂಕ್ ಅಕೌಂಟ್ ನಿಮಗೇನಾದ್ರೆ ಬುಧ ದಶ ನಡೀತಾ ಉಂಟು ಬುಧನಿಂದ ಒಳ್ಳೆ ಫಲನೇ ಬರುತ್ತೆ ಬುಧ ಬಂದು ನಿಮ್ಮ ಜಾತಕಕ್ಕೆ ಭಾಗ್ಯಾಧಿಪತಿ ಪರವಾಗಿಲ್ಲ ಅಂತ ಒಂದು ಒಳ್ಳೆ ಪ್ರಾಸ್ಪರಿಟಿಯನ್ನು ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ನೋಡಿ ಈಗ ಮೂವತ್ತ್ ಮೂರು ಸ್ಟಾರ್ಟ್ ಆಯಿತು ನಿಮಗೆ ಮೂವತ್ತ್ ಮೂರಿಂದ ಬರುವಂತಹ ದಿನಗಳು ಏನೋ ತುಂಬಾ ಆಶಾದಾಯಕ ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಮ್ಯಾರಿಡ್ ಲೈಫ್ ನೋಡ್ಕೊಳ್ಬೇಕು ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಒಂದೊಳ್ಳೆ ಸ್ತ್ರೀಯರ ವಿಚಾರದಲ್ಲಿ ನೀವು ಹೋದ್ರಿ ಪ್ರೀತಿ ಪ್ರೇಮ ತಲೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೇನೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ತೊ ಉದ್ಯೋಗಕ್ಕೆ ಸಂಬಂಧ ವಿಚಾರ ನೀವೆಷ್ಟು ಪ್ರಾಸ್ ಎಷ್ಟು ನೀವು ಪ್ರೊಸೀಡ್ ಆಗ್ತೀರಾ ಅಷ್ಟು ಒಳ್ಳೆ ಪ್ರಾಸ್ಪರಿಟಿ ನಿಮ್ಮ ಪಾಲಿಗೆ ಬರೋ ಸಾಧ್ಯತೆ ಈ ಸಚಿನ್ ಅವರೇ ಅದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಒಂದೇ ಒಂದು ಹೇಳ್ತೀನಿ ನೋಡಿ ಯಾವತ್ತಿದ್ರೂ ನಿಮಗೆ ಹಣಕಾಸಿನ ವಿಚಾರ ತೊಂದರೆ ಕ್ರಿಯೇಟ್ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ತೀರಾ ಲೈಫಲ್ಲಿ ಸ್ತ್ರೀ ಮುಖಾಂತರ ಮೋಸ ಹೋಗ್ತೀರಾ ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಅದರ ಬಗ್ಗೆ ತುಂಬಾ ಕೊಡಿ ಯಾವುದೇ ಕಾರಣಕ್ಕೂ ಕೂಡ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತರಾಗಿರಬೇಕು ಮೋಸ ಹೋಗುವ ಸಾಧ್ಯತೆಗಳು ನಿಮ್ಮ ಲೈಫಲ್ಲಿ ತೀರಾ ಜಾಸ್ತಿ ಆಗಿರೋದ್ರಿಂದ ಬಹಳಷ್ಟು ಜಾಗೃತರಾಗಿ ಪ್ರತಿ ಹೆಜ್ಜೆಯನ್ನು ಮುಂದಾಡಿರಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಈಗ ನೋಡಿ ಈಗ ಏನಾಗುತ್ತೆ ಮೂವತ್ತರ ಸೀರೀಸ್ ಅಂತ ಬಂದಿದೆ ಈಗ ಪರವಾಗಿಲ್ಲ ಪ್ರಾಸ್ಪರಿಟಿ ಬರುತ್ತೆ ನಿಮಗೆ ತೊಂದರೆ ಇಲ್ಲ ಮದುವೆ ಆಗಿಲ್ಲ ಮದುವೆ ಆಗುತ್ತೆ ಮಕ್ಕಳು ಆಗುತ್ತೆ ಮನೇನು ಆಗುತ್ತೆ ಎಲ್ಲ ಆಗುತ್ತೆ ಬಟ್ ಮೋಸ ಕೂಡ ಜೊತೆ ನಡೆಯುತ್ತೆ ಇದು ವಿಚಾರ ಯಾಕಂದ್ರೆ ಏಜ್ ಸಿರೀಸ್ ಅಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸಿ ಆಲ್ರೆಡಿ ಬಂದ್ ಆಗಿದೆ ಸಚಿನ್ ಅವರೇ ಅಥವಾ ಬುದ್ಧಿ ಅಂತ ಕಲ್ಸಿರ್ತಾನೆ ಈಗ ಏನ್ ಮಾಡಬೇಕು ಅದನ್ನ ಆದಷ್ಟು ಕಂಟ್ರೋಲ್ ಆಗಿ ಇಟ್ಕೊಂಡಾಗ ಮೇ ಬಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆ ಸಾಧ್ಯತು ಸಚಿನ್ ಅವರೇ ಏನು ಮಾಡಬೇಕಂತ ಹೇಳಿ ನಿಮ್ಮ ಪ್ರಯತ್ನ ಮುಂದುವರಿಸಿ ಬುಧನಲ್ಲಿ ಶುಕ್ರಭುಕ್ತಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಶುಕ್ರಭುಕ್ತಿ ಮುಗಿದ್ರೊಳಗೆ ಕಾರ್ಯಕ್ಷೇತ್ರದಲ್ಲಿ ಒಂದು ಪ್ರಾಸ್ಪರಿಟಿ ನಿಮ್ಮ ಪಾಲಿಗೆ ಬರಲಬೇಕು ಇಂಡಿಕೇಶನ್ ಮಾಡ್ಕೊಳ್ಳಿ ಸರ್ ಒಳ್ಳೆದಾಗಲಿ ಓಕೆನಾ ರೆಮಿಡೀಸ್ ಯಾವ್ದು ಬೇಕಾಗಿಲ್ಲ ನಾನು ಹೇಳಿದ್ದು ಜಾಗ್ರತೆ ಮಾತ್ರ ಹೇಳಿದ್ದು ನಿಮ್ಗೆ ಅಲ್ವಾ ಆ ರೆಮಿಡಿಸ್ಗಿಂತ ಹೆಚ್ಚಾಗಿ ಕೆಲಸ ಮಾಡುದು ನಮ್ಮ ಜಾಗ್ರತೆ ನಮ್ಮ ಕಾಮನ್ ಸೆನ್ಸ್ ಓಕೆ ಆ ಕಾಮನ್ ಸೆನ್ಸ್ ಇಟ್ಕೊಂಡು ಏನ್ ಸರ್ ಏನ್ ಸರ್ ಹಣಕಾಸು ಎಣ್ಣೆ ಹಾ ಅದು ಎಚ್ಚರಿಕೆಯಲ್ಲಿ ಇರಬೇಕು ತಾನೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸೀರೀಸ್ ಅಲ್ಲಿ ಅದಕ್ಕೆ ಬುದ್ಧಿ ಕಲಿಸಿದವ ಓಕೆನಾ ಇದು ಅದು ಗೊತ್ತಿರದೆ ನಿಮ್ಗೆ ಬಹಳ ಜಾಗ ಅಷ್ಟೇ ಬೇರೆ ಬೇಕಾಗಿಲ್ಲ ಪ್ರಿಕಾಷನ್ ಇದ್ರೆ ಸಾಕು ನಮ್ಗೆ ಅದ್ರಾಗ ನಿಮ್ಮ ಜಾತಕ ಫೇವರಬಿಲಿಗಿ ಉಂಟಲ್ಲ ಅಂತದಿನ ಸಮಸ್ಯೆ ಏನಿಲ್ಲ ಈಗಂತೂ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ನಿಮ್ಗೆಲ್ಲ ಪ್ರಾಸ್ಪಿರಿಟಿವ್ಗೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಏನೆಲ್ಲ ಬೇಕು ಅದೆಲ್ಲ ಬರುತ್ತೆ ಅದಕ್ಕೆ ಅದು ಎರಡು ತಿಂಗಳಲ್ಲೇನೋ ಬೇಕು ಖಂಡಿತ ಸರ್ ಖಂಡಿತ ಆಗುತ್ತೆ ನೀವು ನೋಡಿ ಡೌಟ್ ಪಡ್ತಾ ಇರ್ತಾರೆ ರೈಟಾ ಓಕೆ ನಾನು ಹೇಳಿದ ಮಾತನ್ನಂತೂ ಕೇಳಿಸ್ಕೊಳ್ತಾ ಇಲ್ಲ ನೀವು ಡೌಟ್ ಪಡ್ತಾ ಇದ್ದಾರೆ ಎರಡು ತಿಂಗಳಲ್ಲಿ ಆಗುತ್ತಾ ಒಂದು ತಿಂಗಳಲ್ಲಿ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ನಿಮಗೆ ರೈಟ ಇದು ಪರಿಸಿ ನೀವೇನು ಮಾಡಿ ಅಂದರೆ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಅದನ್ನು ಮಾಡಿ ಪ್ರತಿದಿನ ಆದಷ್ಟು ಬಿಳಿ ಬಟ್ಟೆಯನ್ನು ಹೆಚ್ಚಾಗಿ ಧರಿಸಲಿಕ್ಕೆ ಪ್ರಯತ್ನ ಮಾಡಿ ಬಿಡಿ ಬಿಳಿಯಾದಂತಹ ಬೆಡ್ಶೀಟನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬೆಳಿಗ್ಗೆನ ಹೊತ್ತು ನೀವು ಸ್ನಾನ ಮಾಡುವಾಗ ಸ್ವಲ್ಪ ಹಾಲನ್ನು ನಿಮ್ಮ ಇದು ನೀರಿಗೆ ಹಾಕಿ ಅದರ ಮುಖಾಂತರ ಸ್ನಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಒಂದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡದೆ ಬೆಳಿಗ್ಗೆ ಮತ್ತು ಸಂಜೆ ಹದಿನೈದು ಹದಿನೈದು ನಿಮಿಷ ಮೆಡಿಟೇಷನ್ನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ರಾಹುಗೆ ಬರತಕ್ಕಂಥ ಒಂದು ನೆಗೆಟಿವ್ ಡ್ಯೂಟಿ ನೋಡೋದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ವರ್ಕ್ ಆಗಲಿ ಸ್ಟಾರ್ಟ್ ನೋಡಿ ಇಷ್ಟೊಂದು ನೆನಪಿಟ್ಕೊಳ್ಳಿ ಅವರೇ ನಿಮ್ಗೆ ಯಾವುದೇ ಕಾರಣಕ್ಕೂ ತಂದೆ ತಾಯಿ ಅದು ಇದು ಸಪೋರ್ಟ್ ಅಂತ ಇರಲ್ಲ ನೀವು ನೀವೊಬ್ ಲೈಫಲ್ಲಿ ಹೋಗಬೇಕು ಬೇರೆ ಯಾವುದು ಕೂಡ ಇರಲ್ಲ ಇದು ನೆನ್ಪಿಟ್ಕೊಳ್ಳಿ ಬರ್ದಿಟ್ಕೊಳ್ಳ ಮತ್ತೆ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಸರ್ ಓಕೆನಾ ಸರಿ ಒಳ್ಳೇದಾಗಲಿ ಸರ್ ಹೋಗ್ಬನ್ನಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ನಾ ನಾವೇನು ಮಾಡಿದೆ ನಿಮಗೆ ಗೊತ್ತಿಲ್ಲ ನೋಡಿ ಜಾತಕದಲ್ಲಿ ತುಂಬ ಜನಕ್ಕೆ ಏನಾಗುತ್ತೆ ಜಾತಕದಲ್ಲಿ ಏನೋ ಸಮಸ್ಯೆ ಉಂಟು ಅದಕ್ಕೊಂದು ಪರಿಹಾರ ಮಾಡಿದ್ರೂ ಒಳ್ಳೆ ಏ ಪರಿಹಾರ ಅಲ್ಲ ಪರಿಹಾರ ಓಕೆ ಸೆಕೆಂಡರಿ ಮೊದಲು ನಮ್ಮನ್ನು ನಾವೇ ಸರಿ ಮಾಡ್ಕೊಳ್ಬೇಕು ಓಕೆ ನಾವು ಸರಿ ಇರಬೇಕು ನಾವು ಸರಿ ಇದ್ದಾಗ ಆ ಕಾಮನ್ ಸೆನ್ಸ್ ಬೇಕು ನಮಗೆ ಯಾವ ಹೊತ್ತಲ್ಲಿ ಯಾರ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು ಯಾವ ರೀತಿ ವ್ಯವಹಾರ ಮಾಡಬೇಕು ಈ ಕಾಮನ್ ಸೆನ್ಸ್ ನಮ್ಮಲ್ಲಿ ಉಂಟು ಅಂತಾದಾಗ ನಿಮಗೆ ಅಂಥ ಸಮಸ್ಯೆಗಳು ಕಾಡುವುದೇ ಇಲ್ಲಲ್ವ ಇದು ನನ್ನ ವಿಚಾರ ಓಕೆನಾ ಇನ್ನು ಪರಿಹಾರ ಪರಿಹಾರ ಏನು ಪರಿಹಾರ ಪರಿಹಾರ ಮಾಡಿದರೂ ನಿಮ್ಮಲ್ಲಿ ಅದು ಚೇಂಜಸ್ ಅನ್ನು ತರಬೇಕಂದ್ರೆ ನೀವು ಆ ರೀತಿ ಆಗಬೇಕು ಆಗದ ಪರಿಹಾರ ಓಕೆನಾ ಇದು ವಿಷಯ ಓಕೆನಾ ಬಾಕಿ ಪರಿಹಾರ ಅಲ್ಲ ಓಕೆ ಅದಕ್ಕೋಸ್ಕರ ಕಾಮನ್ ಸೆನ್ಸ್ ಅನ್ನು ಇಟ್ಕೊಳ್ಳುವುದು ಮತ್ತೆ ಅಲ್ಲಿ ಪ್ರಿಕಾಷನ್ ಪಾಡ್ಕೊಳ್ಳೋದು ಬಹಳ ಅದನ್ನ ನೆನಪಿಟ್ಕೊಳ್ಳಿ ಪ್ರಯತ್ನ ಮಾಡಿದಾಗ ನಿಮಗೆ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಇದು ವಿಷಯ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿತ್ತು ಓಕೆ ಗೊತ್ತಾಯಿತು ಬಂದ ಮೇಡ ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತಾರೀಕು ಜನರ ಬರುವ ವರ್ಷ ಸ್ವಲ್ಪ ಅಪ್ಸ್ಟಕಲ್ಸ್ನ ಪೀರಿಯಡ್ ಅಂತ ಹೇಳ್ತೇನೆ ತುಂಬಾ ಸುಲಭ ಅಲ್ಲ ಸ್ನೇಹಿತರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಪ್ರೀತಿ ಪ್ರೇಮ ತಲೆಗಿಡಿಸಿಕೊಂಡವರಿಗೆ ಅದು ಡಿಸ್ಕನೆಕ್ಟ್ ಆಗುತ್ತೆ ಅದರ ಜೊತೆಗೆ ಯಾರೆಲ್ಲ ವಿದ್ಯೆ ಕಲಿತು ಒಂದು ವಿದ್ಯಾರ್ಥಿ ವರ್ಗದಲ್ಲಿ ಅವರಿಗೂ ಕೂಡ ವಿದ್ಯೆಯ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಆಧ್ಯಾತ್ಮಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಅಂತ ಸಮಸ್ಯೆಗಳು ನಿಮ್ಮನ್ನು ಕಾಡುವುದಿಲ್ಲ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿದೆ ಅಲ್ಲ ವರ್ಕ್ ಆಗುವಂತದ್ದು ಅದರ ಜೊತೆಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ ವಿಶೇಷವಾಗಿ ಹೇಳಬೇಕಾದ್ರೆ ಬಿಸ್ನೆಸ್ ಕೈ ಕೊಡುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ ನಿಮ್ಮ ಬಿಸ್ನೆಸ್ ಕೈ ಕೊಡುತ್ತೆ ರಿಲೇಷನ್ಶಿಪ್ ಕೈ ಕೊಡುತ್ತೆ ನರದೋಷ ಬರುತ್ತೆ ನರಕ್ಕೆ ಸಂಬಂಧಪಟ್ಟ ತೊಂದರೆ ಕ್ರಿಯೇಟ್ ಆಗುತ್ತೆ ಆರೋಗ್ಯ ಕೆಟ್ಟೋಗುವಂತಹ ಸಾಧ್ಯತೆ ಜಾಸ್ತಿ ಮದುವೆ ಜೀವನದಲ್ಲಿ ಹಿನ್ನಡೆಯನ್ನು ಅನುಭವಿಸಬಹುದು ಮಕ್ಕಳಾಗೋ ವಿಚಾರದಲ್ಲಿ ಹಿನ್ನಡೆಯನ್ನು ನೀವು ಅನುಭವಿಸಬಹುದು ಇದೆಲ್ಲ ಒಂದು ಪರಿಸ್ಥಿತಿ ಬರುವ ವರ್ಷಕ್ಕೆ ಇದ್ದೇ ಇರುತ್ತೆ ಬಟ್ ಅದು ಪರ್ಟಿಕ್ಯುಲರ್ ಅದ ಕೆಲವು ಕೆಲವು ತಿಂಗಳಲ್ಲಿ ಜನಿಸಿದವರಿಗೆ ವಿಶೇಷವಾಗಿರ್ತದೆ ಯಾರಿಗೆ ಇರ್ತದೆ ಯಾರಿಗೆ ಇರಲ್ಲ ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ ಕರೆಯಲ್ಲಿದರೆ ಜಸ್ಟ್ ನಮಸ್ತೆ ಮಗನ ಹೆಸರು ಹುಟ್ಟಿದ ದಿನ ಮಗನ ಹೆಸರು ಹೇಮ ಅಂತ ಹುಟ್ಟಿದ ತಾರೀಕು ಹದಿನೆಂಟು ಒಂಬೈನೂರ ಹ್ಮ್ ಮೊನ್ನೆಮ್ಮೇ ಕೇಳಿದ್ರಮ್ಮ ಇವನ್ ಬಗ್ಗೆ ಬೆಳಿಗ್ಗೆ ಆ 20 ಮೊನ್ನೆಮ್ಮೇ ಇದರ ಬಗ್ಗೆ ಕೇಳಿದ್ರಮ್ಮ ಇಲ್ಲ ಇಲ್ಲ ಓಕೆ ಪರವಾಗಿಲ್ಲ ಓಕೆ ಹೇಳಿ ಮ್ಯಾನ್ ಏನು ತಿಳ್ಕೊಳ್ಬೇಕು ಹೇಳಿ ಬಿಡಿ ಅವನ್ ಜಾತಕ ಬಂದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕನಾ ಹೌದು ಸರ್ ಅದೇನ್ ತಿಳ್ಕೊಳ್ಬೇಕು ಹೇಳಿ ಒಂದು ಬಗ್ಗೆ ಒಂದು ಹೇಳಿ ಸರ್ ಒಂದು ಮಧುಮೇಹ ಬ್ರೇಕಪ್ ಆಗಿದೆ ನೆಕ್ಸ್ಟ್ ಅದು ಏನು ಅಂತ ಹೇಳಿ ಸರಿಗಟ್ಟ ಆಗುದಿಲ್ಲ ಒಂದ್ ಹೇಳಿ ಸರ್ ಏನು ಹೇಳಬೇಕು ಅಮ್ಮ ನಾನು ಮದುವೆ ಇನ್ನು ಕೂಡ ಬ್ರೇಕಪ್ ಆಗ್ತದೆ ಅಂತಲೇ ಉಂಟಲ್ವ ಏನು ಮಾಡ್ಲಿ ಈಗ ಮೋಸ ಆಗ್ತಾರೆ ಮದುವೆ ವಿಚಾರದಲ್ಲಿ ಮೋಸ ಅಂತಲೇ ಉಂಟಲ್ವಮ್ಮ ಮದುವೆ ವಿಚಾರ ಸಮಸ್ಯೆ ಸಮಸ್ಯೆಗಳು ಅಲ್ಲ ಹುಡುಕಿದ್ರೆ ಆಗದೇನು ಮಗನ ಹೆಸರನ್ನೇ ರಿಪೀಟ್ ಮಾಡಿ ನೀವು ಹೇಮಂತ ಹೇಮಂತ ಹಾ ಓಕೆ ಪರವಾಗಿಲ್ಲ ಓಕೆ ನೋಡೋಣ ಹೇಮಂತಿಗೆ ಏನು ಅಂತ ಜಾತಕದಲ್ಲಿ ಹೇಮಂದಿಗೆ ಪರವಾಗಿಲ್ಲ ಮದುವೆ ವಿಜಯವಂದಲ್ಲಿ ಮಾತ್ರ ಅವನಿಗೆ ಹಿನ್ನಡೆ ಅನುಭವಿಸುವಂಥ ಸಾಧ್ಯತೆ ತೀರಾ ಜಾಸ್ತಿ ಈಗ ಅವನಿಗೆ ಮೂವತ್ತು ರನ್ನಿಂಗ್ ಆಗುತ್ತೆ ಮೂವತ್ತರಲ್ಲಿ ಏನಪ್ಪ ಮದುವೆ ಆಗುತ್ತಾ ಏ ಮೂವತ್ತರ ಸೀರೀಸ್ ನಂತರನೇ ಮದುವೆಯಾಗಿ ಬ್ರೇಕಪ್ ಆಗಿರುವಂಥದ್ದು ಅವನಿಗೆ ಪ್ರಾಬ್ಲಮ್ ಆಗಿರುವಂಥ ನಾನು ರೆಮಿಡಿ ಹೇಳಿ ಕೊಡ್ತೀನಿ ಮತ್ತು ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಮುಖ ನಂತರ ಹೋಗಿ ಮದುವೆಗೆ ಸಂಬಂಧಪಟ್ಟಂತೆ ನೀವು ಏನು ಹುಡುಕಾಟ ಮಾಡ್ತೀರಾ ಮಾಡಿಮ್ಮ ಪರವಾಗಿಲ್ಲ ಕೇತುವಿನಲ್ಲಿ ಶುಕ್ರ ಭಕ್ತಿ ನಡೀತು ಅದು ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಇಷ್ಟು ಹೇಳ್ದೆ ನಿಮಗೆ ಅಲ್ಲೆಲ್ಲಾದರೂ ಕಪ್ಪು ನಾಯಿಗಳಿದ್ರೆ ಅದಕ್ಕೆ ಫೀಡ್ ಮಾಡಲಿಕ್ಕೆ ಹೇಳಿ ನಿಮ್ಮ ಮಗನ ಮುಖಾಂತರ ಓಕೆನಾ ಕಪ್ಪು ನಾಯಿಗಳು ಯಾಕಂದರೆ ಕೇತು ದೇಶ ನೆಟ್ ತಗೊಂಡು ನಾಯಿಯನ್ನು ಸ್ಯಾಟಿಸ್ಫೈಡ್ ಮಾಡಬೇಕು ನಾಯಿಯನ್ನು ಸ್ಯಾಟಿಸ್ಫೈಡ್ ಮಾಡಿದ್ರೆ ಕೇತು ಸ್ಯಾಟಿಸ್ಫೈಡ್ ಆಗ್ತಾನೆ ಪರವಾಗಿಲ್ಲ ಆನಂತರ ಅದಷ್ಟು ಹೋಗ್ಲಿಕ್ಕೆ ಹೇಳಿ ಯಾವುದಾದ್ರೂ ಧಾರ್ಮಿಕ ಗ್ರಂಥಗಳನ್ನು ಧಾರ್ಮಿಕ ಪುಸ್ತಕಗಳನ್ನು ಪ್ರತಿದಿನ ಓದ್ಲಿ ಕೇಳಿ ಇದು ಭಾಳ ಒಳ್ಳೆ ರಿಸಲ್ಟನ್ನು ಅವನು ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಏನು ಮಾಡಬೇಕು ಸ್ವಲ್ಪ ಕಪ್ಪು ಉದ್ದನ್ನ ಕಪ್ಪು ಅದು ಕೂಡ ಶನಿವಾರ ದಿವಸ ಒಂದು ನಾನ್ನೂರು ಗ್ರಾಮ್ ಕಪ್ಪು ಉದ್ದನ್ನ ತಂದು ಮಗನಿಗೆ ಇಡೀ ದೇಹಕ್ಕೆ ನಿವಾರಿಸ್ ತೆಗೆದು ಅದನ್ನು ಯಾರಿಗಾದರೂ ಕೊಟ್ಟುಬಿಡಿ ಅಥವಾ ನೀರಲ್ಲಿ ಹರಿಯಬಿಡಿ ಅಥವಾ ಹಕ್ಕಿಗಳಿಗೆ ಹಾಕಿ ಪರವಾಗಿಲ್ಲ ಸೊ ಇದನ್ನು ಮಾಡೋದ್ರ ಮುಖಾಂತರ ಅವನಿಗೆ ಖಂಡಿತವಾಗಿ ಶುಕ್ರ ಭುಕ್ತಿ ಮುಗಿದ್ರ ಒಳಗಡೆ ಮದುವೆ ಸೆಕೆಂಡ್ ಮ್ಯಾರೇಜ್ ಆಗುವ ಸಾಧ್ಯತೆ ದಳ ತಿರಾ ಜಾಸೆ ನನಗೆ ಮಾತು ಹೇಳಿ ಈಗ ಸೆಕೆಂಡ್ ಮ್ಯಾರೇಜ್ ಗೆ ನೀವು ಹುಡುಕ್ತಾ ಇದ್ದೀರಾ ಅದೇನೋ ಫ್ರೆಶ್ ಅಪ್ ಆಗಿ ಹುಡುಕ್ತಾ ಇದ್ದೀರಾ ಅಥವಾ ಬ್ರೇಕ್ ಆದದನ್ನ ಹುಡುಕ್ತಾ ಇದ್ದೀರಾ ಯಾವುದು ಆಗಬಹುದು ಸರಿ ಓಕೆ ಬ್ರೇಕ್ ಹುಡುಕಿದ್ರೆ ಇದೆಲ್ಲ ಕಾಮನ್ sense ಇದೆ ನಿಮ್ಮತ್ರ ಪರವಾಗಿ ಅದಕ್ಕೆ ಹೇಳುದು ಯಾರಿಗೆ யாರಿಗೆ ಆಗಿದೆ ಅವರನ್ನು ಮಾತ್ರ ಹುಡುಕಿ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಮದುವೆ ಆಗುತ್ತೆ ಬಹಳ ಒಳ್ಳೆಯದಾಗ್ಲಿ ತಾಯಿ ಓಕೆ ನೋ ರೈಟ್ ಬಂದ್ಬೇಡ ಓಕೆ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ಮೂರನೇ ತಾರೀಕು ಬರುವ ವರ್ಷ ನಾನು ಹೇಳಿದೆ ಫೇವರೇಬಲ್ ಡೋಂಟ್ ವರಿ ಇದು ನೀವು ಏನು ಮಾಡಬೇಕಾಗುತ್ತೆ ಆದಷ್ಟು ಆಧ್ಯಾತ್ಮಕ್ಕೆ ಹೋಗುವಂತ ಕೆಲಸವನ್ನ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ಐದು ಹದ್ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ತಾರೀಕಿನವರು ಆ ಯಾವುದೇ ವರ್ಷದ ಜನವರಿ ತಿಂಗಳಲ್ಲಿ ಜನನಾಗಿದ್ದಾರೆ ಏನಾಗುತ್ತೆ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಕಾಡುತ್ತೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಮೋಸ ಹೋಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಏನೋ ಒಂಥರ ಕೋರ್ಟ್ ಕಚೇರಿ ಬರ್ಬೋದು ಪ್ರೀತಿ ಪ್ರೇಮದಲ್ಲಿ ಫೇಲ್ಯೂರ್ ಆಗ್ಬೋದು ಎಲ್ಲ ಕೆಲಸಗಳು ಫೇಲ್ಯೂರ್ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಇರೋದರಿಂದ ಈ ಐದು ಹದ ಐದು ಹದಿನಾಲ್ಕು ಇಪ್ಪತ್ತ್ ತಾರೀಕಿನವರು ಯಾರೆಲ್ಲ ಜನವರಿಯಲ್ಲಿ ಜನನಾಗಿದ್ದಾರೆ ಕೇರ್ಫುಲ್ ಆಗಿರಬೇಕು ಫೆಬ್ರವರಿಯಲ್ಲಿ ಜನನ ಆದವರಿಗೆ ತುಂಬಾ ಫೇವರಬಲ್ ಆಗುತ್ತೆ ಮಾರ್ಚಲ್ಲಿ ಆದವರಿಗೆ ತುಂಬಾ ಫೇವರಬಲ್ ಆಗುತ್ತೆ ಬಟ್ ಏಪ್ರಿಲಲ್ಲಿ ಆದವರಿಗೆ ಸೇಮ್ ಪ್ರಾಬ್ಲಮ್ ಇರ್ತದೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹಣಕಾಸು ಖರ್ಚಿಗೆ ಹಣಕಾಸು ಇರೋದಿಲ್ಲ ಹಣಕಾಸು ಬಂದರೂ ಕೂಡ ನಿಮ್ಮಲ್ಲಿ ಬಹಳ ಬೇಗನೆ ಕರಗಿ ಹೋಗ್ಬೋದು ಅಲ್ಲಿ ಕೂಡ ಅಲ್ಲಿ ಕೂಡ ನೀವು ಮೋಸ ಹೋಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಯಾರೆಲ್ಲ ಮೇ ತಿಂಗಳಲ್ಲಿ ಜನನಾಗಿದ್ದಾರೆ ಐದು ಹದ್ ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತಾರೀಕಿನವರು ಮೇ ತಿಂಗಳಲ್ಲಿ ಜನನಾಗಿದ್ದಾರೆ ಅವರಿಗೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅದೇ ರೀತಿ ಜೂನ್ ತಿಂಗಳಲ್ಲಿ ಆದವರಿಗೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿರ್ತದೆ ಜೂನ್ ತಿಂಗಳು ತುಂಬ ಸುಲಭ ಅಲ್ಲ ಯಾಕಂದರೆ ನಿಮಗೆ ಅಲ್ಲಿ ಒಂದು ಆಸೆ ಏನಿರ್ತದೆ ಅಂದರೆ ಯಾವುದಾದ್ರೂ ಸಮಸ್ಯೆಗಳು ತುಂಬಾ ಕಾಡ್ತವೆ ಆ ಸಮಸ್ಯೆಯಿಂದ ನಾನು ಹೊರಬರಬೇಕನ್ನೋ ತೀವ್ರ ಇಚ್ಛೆ ಇರುತ್ತೆ ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ದೇನೆ ಜೂನ್ ತಿಂಗಳಲ್ಲಿ ಜನನಾದವರು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಜುಲೈ ತಿಂಗಳಲ್ಲಿ ಜನನಾದವರಿಗೆ ವಿಶೇಷ ರೀತಿಯಲ್ಲಿ ಅದೇನಾದರೂ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಏನಾದರೂ ಒಂದು ಹೊಸ ಲೈಫನ್ನು ಕಂಡುಕೊಳ್ತೀರಾ ಒಂದು ಹೊಸ ಜಗತ್ತು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ ಅಂತ ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು ಜುಲೈ ತಿಂಗಳಲ್ಲಿ ಜನನಾದವ್ರಿಗೆ ಓಕೆ ನಾ ಕರೆಯಲ್ಲೇ ಜಸ್ಟ್ ಮಾತಾಡಬೇಡ ನಮಸ್ತೆ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಿಂದ ಎಲ್ಲಿಂದ ಎಲ್ಲಿಂದ ಮಾತಾಡದಮ್ಮ ಬಗ್ಗೆ ತಿಳ್ಕೋಬೇಕಮ್ಮ ನಿಮ್ಮ ಹೆಸರು ಹೇಳಿ ಎಮ್ಮ ಮದ್ವೆಟ್ರಿ ಕೇಳ್ಬೇಕಿತ್ತು ಗುರುಗಿ ಅವಕೆ ಮಗನ ಹೆಸ್ರು ಹುಟ್ಟಿದ್ರಂಗ ಹೇಳಿ ಮ್ಯಾಗ ಹುಟ್ಟಿದ್ದು ಮಾರ್ಚ್ ಐದು ಮೂರು ಎಳ್ಸಾವುದೊಂದು ಗುರುಗಿ ಓಕೆ ಸಮಯ ಹೇಳಿ ಸಮಯ ಹತ್ತು ಮೂವತ್ತೈದು ಯಾವಾಗ ಆ ಸೋಮವಾರ ಬೆಳಿಗ್ಗೆ ನಮ್ಮ ರಾತ್ರಿ ನಮ್ಮ ಬೆಳಿಗ್ಗೆ ಹತ್ತು ಮೂವತ್ತೈದಿ ಹುಟ್ಟಿದ್ದು ಅವನ ಹೆಸರೇನಮ್ಮ ಅವನಿಗೆ ಜಾಸ್ತಿ ಜ್ಞಾನ ಅಂತ ಬಂದಿದ್ದು ಗುರುಜಿ ನಾವು ಪ್ರೀತಿಗೆ ತೋನು ಅಂತ ಕಟ್ಟಬೇಕು ಕುಕ್ಕಿದ್ದೀವಿ ಗುರುಜಿ ಕರೀತಿರ ಈಗ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಸೋನು ಅಂತ ಹೆಸರಿಟ್ಟುಕೊಂಡಿದ್ದಾರೆ ಅವನು ಹಠ ಮಾರಿ ಆಗ್ತಾನೆ ಅವನು ಅವನು ಹೇಳಿದ್ದೆ ಅವನಿಗೆ ಆಗ್ಬೇಕು ಅವನು ಜಾತಕಕ್ಕೆ ಹೌದು ಅದಕ್ಕೆ ಹೇಳುದು ಅದಕ್ಕೆ ನನ್ನ ಪರಿಹಾರ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಮ ಈ ಜಾತಕ ವಿಶೇಷ ರೀತಿಯಲ್ಲಿ ವಿದೇಶ ಪ್ರಯಾಣ ಮಾಡುವಂತ ಜಾತಕಮ್ಮ ಈ ದಯವಿಟ್ಟು ಇವನನ್ನು ವಿದೇಶಕ್ಕೆ ಕಳ್ಸಿ ಪ್ರಯತ್ನ ಮಾಡಿ ಓಕೆನಾ ಈಗ ಈಗ ಇಪ್ಪತ್ತೆರಡು ರನ್ನಿಂಗ್

ಓಕೆನಾ ನಾನು ಹೇಳುದು ಕೇಳಿಸಿಕೊಳ್ಳಿ ಅವನನ್ನು ವಿದೇಶಕ್ಕೆ ಕಳ್ಸಿ ಅಥವಾ ಮನೆಯಿಂದ ದೂರ ಕಳಿಸಿ ವಿದೇಶದಲ್ಲಿ ಇದ್ದಾಗ ಈ ಜಾತಕ ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿ ಅವನಿಗೆ ಒಂದು ಬಂಧನ ಅಂತ ಬೇಕು ಓಕೆನಾ ಇಲ್ಲಾಂದ್ರೆ ಬೇಕಾ ಬಿಟ್ಟಿರ್ತಾನ ಅರ್ಥ ಆಯ್ತಾ ನಿಮಗೆ ಬಂಧನ ಅಂತ ಇದ್ದಾಗ ಏನಾಗುತ್ತೆ ಅಲ್ಲಿ ಕೆಲಸ ಮಾಡ್ತಾನ ಅದು ಏನಾಗುತ್ತೆ ಈ ಜಾತಕ ಬಹಳ ಫೇವರೇಬಲ್ ಕೆಲಸ ಮಾಡುತ್ತೆ ಅನ್ಯತ ಆಗಲ್ಲ ನೀವೀಗ ನಿಮ್ಮ ಊರಲ್ಲಿದ್ದಾಗ ಏನಾಗುತ್ತೆ ನಿಮ್ಮ ಬಳಿ ಇದ್ದಾಗ ಅವನಿಗೆ ಸ್ವಾತಂತ್ರ್ಯ ಜಾಸ್ತಿ ಸ್ವಾತಂತ್ರ್ಯ ಜಾಸ್ತಿ ಆದಾಗ ಏನಾಗುತ್ತೆ ಅವ್ನು ವಿಪರೀತ ಆಟ ಮಾಡ್ತಾನೆ ಅವ್ನಿಗೆ ಹೇಗೆ ಬೇಕೋ ಹಾಗೆ ಇರ್ತಾನೆ ಎಂಜಾಯ್ ಮಾಡ್ಕೊಂಡಿರ್ತಾನೆ ಬೇರೆ ಕೂಡ ಅವನಿಗೆ ಬೇಕಾಗಿಲ್ಲ ಇದು ಪರಿಸ್ಥಿತಿ ಜಾತಕದಲ್ಲಿ ಉಂಟವ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವ್ನು ಕಲ್ತಿದ್ದಾನೆ ಕಲ್ತಿಲ್ಲ ಪರವಾಗಿಲ್ಲ ಒಂದು ಸಾಧಾರಣ ಕೆಲಸಕ್ಕಾದ್ರೂ ವಿದೇಶಕ್ಕೆ ಹೋಗೋದ್ರಲ್ಲಿ ಯಾವುದೇ ರೀತಿ ಕೂಡ ಟೆನ್ಶನ್ ಅಂತ ಖಂಡಿತ ಅಲ್ಲ ಹೋಗಬಹುದು ಬರಬೇಕು ಇಪ್ಪತ್ತ್ ಮೂರನೇ ವಯಸ್ಸಿನ ನಂತರ ಇದು ಫೇವರಬಲ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಮ್ಮ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಅದನ್ನು ಟ್ರೈ ಮಾಡಿ ಅಂತ ಹೇಳ್ತೇನೆ ಏನ್ ಮಾಡಬೇಕು ಆದಷ್ಟು ಈ ಕಪ್ಪು ಉದ್ದು ಅದು ಕೂಡ ಶನಿವಾರ ದಿವಸ ನಾನ್ನೂರು ಗ್ರಾಮ್ ಕಪ್ಪು ಉದ್ದನ್ನ ತಂದು ನಿಮ್ಮ ಮಗನಿಗೆ ಇಡೀ ದೇಹಕ್ಕೆ ನಿವಾಳಿ ತೆಗೆದು ಅದನ್ನ ಹರಿವ ನೀರಲ್ಲಿ ಬಿಡಿ ಹಕ್ಕಿಗಳಿಗೆ ಹಾಕಿ ಅಥವಾ ಅದು ದಾನ ಮಾಡಿ ಪರವಾಗಿಲ್ಲ ಸೊ ಇದನ್ನ ನೀವು ಎಂಟು ಭಾನುವಾರ ಮಾಡ್ಕೊಳ್ಬೇಕಮ್ಮ ಎಂಟು ಶನಿವಾರ ಮಾಡ್ಕೊಳ್ಬೇಕಮ್ಮ ಇದರ ಮುಖಾಂತರ ಅವನಿಗೆ ಒಳ್ಳೆ ರಿಸಲ್ಟ್ ಬರ್ತದೆ ಯಾವಾಗ ಯಾವಾಗೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಏನಮ್ಮ ಉದ್ದಮ್ಮ ಉದ್ದಮ್ಮ ಹೌದು ಇಡೀ ಉದ್ದು ತಾಯಿ ನಿಮ್ಮ ಹತ್ರ ಮಾತಾಡಿ ನನಗೇನೆ ಸಾಕಾಗುತ್ತಮ್ಮ ಇಲ್ಲಿ ಮಗ ಹೇಗಿರ್ತಾನ ಪರಮಾತ್ಮನಿಗೆ ಗೊತ್ತು ಓಕೆನಾ ಆ ಕಪ್ಪು ಉದ್ದನ್ನು ತಂದು ಅದನ್ನು ನಿವಾರಿಸಿ ಇರ್ಬೇಕಮ್ಮ ನಾನೂರು ಗ್ರಾಮ್ ಕಪ್ಪು ಉದ್ದನ್ನು ತಂದು ಅದು ಕೂಡ ಶನಿವಾರ ದಿವ್ಸ ಇಷ್ಟು ಮಾಡ್ಕೊಳ್ಳಿ ಒಳ್ಳೇದಾಗ್ಲೀತಾಯ್ತಾ ಓಕೆನಾ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಯಾಕೋ ಡಿಸ್ಟರ್ಬೆನ್ಸ್ ರೈಟ್ ತೋ ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತಾರೀಕಿಗೆ ಜನಿಸೋರಿಗೆ ವಿಶೇಷ ರೀತಿ ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತಾರೀಕು ಜನಿಸೋರಿಗೆ ಜುಲೈ ತಿಂಗಳಲ್ಲಿ ಜನಿಸೋದು ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ಏನಾದರೂ ಹೊಸತನ ಬರುತ್ತೆ ಅದೇ ಆಗಸ್ಟ್ ತಿಂಗಳಲ್ಲಿ ಜನ ಜನನಾದವರಿಗೆ ಯಾವುದೇ ವರ್ಷದ ಆಗಸ್ಟ್ ತಿಂಗಳ ಜನನಾದವ್ರಿಗೆ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳಿದ್ರೆ ಮೋಸ ಹೋಗ್ತೀರಾ ಖಂಡಿತ ನಿಮಗೆ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿದಾಗ ತೊಂದರೆ ಆಗ್ಬೋದು ಮದುವೆ ಆದಾಗ ಕೂಡ ತೊಂದರೆ ಆಗ್ಬೋದು ಯಾವುದೇ ಹೊಸ ಕೆಲಸ ಕಾರ್ಯಗಳಿಗೆ ನೀವು ಹೋಗುವಂತಿಲ್ಲ ಅದೇ ರೀತಿ ಸೆಪ್ಟೆಂಬರ್ ತಿಂಗಳಲ್ಲಿ ಜನನಾದವ್ರಿಗೆ ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತುಂಬಾ ಫೇವರಬಲ್ ಆಗುತ್ತೆ ಪರವಾಗಿಲ್ಲ ಅದೇ ರೀತಿ ಅಕ್ಟೋಬರ್ ತಿಂಗಳಲ್ಲಿ ಜನನವ್ರು ಖಂಡಿತ ಪ್ರಾಬ್ಲಮ್ ಆಗುತ್ತೆ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ ನಾನು ಏನೆಲ್ಲ ಫಸ್ಟ್ ಪ್ರಾಬ್ಲಮ್ ಅದೆಲ್ಲ ಪ್ರಾಬ್ಲಮ್ ನಿಮ್ಮನ್ನು ಕಾಡಲಿಕ್ಕೆ ಶುರುವಾಗುತ್ತೆ ಅದೇ ರೀತಿ ನವೆಂಬರ್ ತಿಂಗಳಲ್ಲಿ ಜನನಾದವರಿಗೆ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಮಚ್ ಬೆಟರ್ ಅಂತ ಹೇಳ್ತೇನೆ ತುಂಬಾ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ಒಂದು ಹೊಸ ದುನಿಯಾ ತೆರೆದುಕೊಳ್ಳುತ್ತೆ ನಿಮ್ಮ ಮುಂದೆ ಅದರ ಜೊತೆಗೆ ನಿಮ್ಗೆ ಏನೆಲ್ಲ ಪ್ರಾಸ್ಪರಿಟಿ ಬೇಕು ಲೈಫಲ್ಲಿ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತದ್ದು ಇಷ್ಟವರಿಗೆ ಯಾವ ಕೆಲಸ ಕಾರ್ಯಗಳು ನಿಮ್ಮ ಪಾಲಿಗೆ ಆಗಿಲ್ಲ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮ್ಮ ಪಾಲಿಗೆ ಆಗುವಂಥದ್ದು ಬಹಳ ವಿಶೇಷವಾದ ರಿಸಲ್ಟ್ ಅನ್ನು ಪಡೆಯಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಇದು ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತಾರೀಕಿನವರಿಗೆ ಬರುವ ವರ್ಷದ ಒಂದು ರಿಸಲ್ಟ್ ಅಂತ ಹೇಳ್ತೇನೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಅನ್ಯತೆ ಏನಾಗುತ್ತೆ ನೋಡಿ ಅದರಲ್ಲಿ ವಿವರಣೆ ಕೊಡಬೇಕಾದ್ರೆ ಬಹಳಷ್ಟು ವಿವರಣೆ ಇದೆ ರೈಟ್ ತಾನೇ ಹೋಗುತ್ತೆ ಅಷ್ಟು ವಿವರಣೆ ಇಟ್ಕೊಂಡು ನೀವೇನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಮಾಡಬೇಕು ನಾನು ಹೇಳಿದ ಒಂದು ಸಣ್ಣ ರೆಮಿಡಿಯನ್ನು ಮಾಡೋದ್ರ ಮುಖಾಂತರ ಬರೇ ಒಂದು ಅಧ್ಯಾತ್ಮಲಿ ಹೋಗುವಂಥದ್ದು ಭಗವದ್ಗೀತೆಯನ್ನು ಓದುವಂಥದ್ದು ಭವದ್ಗೀತೆಯನ್ನು ಕೇಳಿಸ್ಕೊಳ್ಳುವಂಥದ್ದು ಇದರ ಮುಖಾಂತರ ಅಥವಾ ಇನ್ಯಾವುದೇ ರೀತಿಯ ಈಗ ನೀವು ಮಹಾಭಾರತ ಓದ್ತೀರಾ ರಾಮಾಯಣ ಓದ್ತೀರಾ ಗುರುಚರಿತ್ರೆ ಓದ್ತೀರಾ ಅದು ನಿಮಗೆ ಬಿಟ್ಟು ಅದು ನೀವೇನು ಬೇಕಾದ್ರು ಮಾಡಿ ಪರವಾಗಿಲ್ಲ ಬಟ್ ಕೇತುವಿಗೆ ಏನು ಬೇಕು ಆಧ್ಯಾತ್ಮಿಕ ಆಧ್ಯಾತ್ಮ ಇಲ್ಲ ಅಂದ್ರೆ ಕೇತು ಮಾಡ್ತಾನೆ ಆರೋಗ್ಯದ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಬರುವ ವರ್ಷ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಕೇತುವಿನ ರಿಲೇಟೆಡ್ ಕೆಲಸ ಮಾಡೋದ್ರಿಂದ ಯಾರೆಲ್ಲ ಆಧ್ಯಾತ್ಮಲಿ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ ಯಾರೆಲ್ಲ ಅಧ್ಯಾತ್ಮನ ಫಾಲೋ ಮಾಡ್ತಾರೆ ಯಾರೆಲ್ಲ ಹಿರಿಯರಿಗೆ ಗೌರವವನ್ನು ಕೊಡ್ತಾರೆ ಯಾರೆಲ್ಲ ಭಗವದ್ಗೀತೆ ಪಠನೆ ಮಾಡ್ತಾರೆ ಯಾರೆಲ್ಲ ಆಧ್ಯಾತ್ಮ ಪುಸ್ತಕಗಳನ್ನು ಒಂದಷ್ಟು ಸ್ಟಡಿ ಮಾಡ್ತಾರೆ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಗಣಪತಿ ಆರಾಧನೆ ಮಾಡ್ತಾರೆ ಎಲ್ಲರಿಗೂ ಕೂಡ ಬರುವ ವರ್ಷ ತುಂಬಾ ಫೇವರೇಬಲ್ ಆಗುತ್ತೆ ಕೆಲವೊಂದು ನಂಬರ್ನವ್ರಿಗೆ ಆಗಲ್ಲ ಆದರೂ ಕೂಡ ಇದನ್ನು ಮಾಡಿದಾಗ ಮೇ ಬಿ ಅವರ ಲೈಫಲ್ಲಿ ಕೂಡ ಒಂದು ಒಳ್ಳೆಯ ಹೊಸತನ ಬರುವ ಸಾಧ್ಯ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಇಂಡಿಕೇಶನ್ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ವರ್ಕ್ ಅಂತೂ ಆಗಿ ಆಗದೆ ಗೊತ್ತಾಯ್ತೀಗ ಈಗ ಬಂದ್ ಮೇಡಮ್ ಬರುವ ಆರು ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಜನಿಸ್ತಾರೆ ಅಲ್ವಾ ನಿಮ್ಮರಲೋಜಿಯಲ್ಲಿ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಿಗೆ ಬಹಳಷ್ಟು ಮಹತ್ವ ಇದೆ ರೈಟಾ ಓಕೆನಾ ಅದನ್ನು ತುಂಬ ಜನ ಫಾಲೋ ಮಾಡ್ತಾರೆ ಕೂಡ ತುಂಬ ಜನ ಅದೇ ನಂಬರ್ ಬೇಕು ಎಲ್ಲ ಗಾಡಿಗೆ ಅದೇ ನಂಬರ್ನ ಇಟ್ಕೊಳ್ತಾರೆ ಫೋನ್ ನಂಬರ್ನ ಅದೇ ಇಟ್ಕೊಳ್ತಾರೆ ಇನ್ನು ಕೆಲವರು ಫೋನಲ್ಲಿ ನೋಡಬೇಕು ಸಿಕ್ಸ್ 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 ಅಂತ ಒಂದಷ್ಟು ನಂಬರ್ಸನ್ನು ಹಾಕ್ಕೊಂಡಿರ್ತಾರೆ ಅಲ್ವಾ ಕೆಲವರಿಗೆಲ್ಲ ಲಾಸ್ಟ್ ನಂಬರ್ ಸಿಕ್ಸ್ ಬಂದಿರ್ತದೆ ಕೆಲವರಿಗೆಲ್ಲ ಆ ಮೊಬೈಲ್ ನಂಬರ್ ಟೋಟಲ್ ಮಾಡುವಾಗ ಸಿಕ್ಸ್ ಬಂದಿರುತ್ತೆ ಈ ರೀತಿ ಏನೋ ಒಂದು ಸರ್ಕಸ್ ಮಾಡಿರ್ತಾರೆ ಸಿಕ್ಸ್ ನಂಬರ್ ಅಂದರೆ ತುಂಬ ಚೆನ್ನಾಗಿದೆಪ್ಪ ಅದು ಅದು ನಮ್ಮ ಶುಕ್ರನಿಗೆ ಸಂಬಂಧಪಟ್ಟದ್ದು ಪ್ರಾಸ್ಪರಿಟಿ ಬರುತ್ತೆ ಅದು ಬರುತ್ತೆ ಇದು ಬರ್ತದೆ ಬಟ್ ನಾನು ಸ್ಟಡಿ ಮಾಡಿದ ಪ್ರಕಾರ ಯಾರೆಲ್ಲ ಸಿಕ್ಸ್ ನಂಬರ್ ಆಟ ಆಡ್ತಾ ಇದ್ದಾರೆ ಸಿಕ್ಸ್ ಅಂತ ಫೋನ್ ನಂಬರ್ ಹಾಕೊಂಡಿರ್ತಾರೆ ಒಂದಷ್ಟು ಏನೋ ಒಂದು ಹಾಕೊಂಡಿದೆ ಏನೋ ಒಂದು ಆಗಿರ್ತದೆ ಅವರೆಲ್ಲರಿಗೂ ನಾನು ಹೇಳಬೇಕಾದ್ರೆ ಅವರಿಗೆ ನೋಡಿ ಅವರ ಆರೋಗ್ಯ ಹೇಗಿರ್ತದೆ ನೋಡಿ ಮದುವೆ ಜೀವನ ಹೇಗಿರ್ತದೆ ಎಲ್ಲ ಡಿಸ್ಟರ್ಬೆನ್ಸ್ ಆಗಿರ್ತದೆ ಅಲ್ವಾ ಹೆಲ್ತ್ ಅಲ್ಲಿ ಬಾರಿ ಬಾರಿಗೂ ಸಮಸ್ಯೆಗಳು ಕ್ರಿಯೇಟ್ ಆಗ್ತದೆ ಶತ್ರುಘಟ ವಿಪರೀತ ಜಾಸ್ತಿ ಬಳಿಗೆ ಸ್ಟಾರ್ಟ್ ಆಗುತ್ತೆ ಹಣಕಾಸಿನ ವಿಚಾರ ತೊಂದರೆಗಳಿಗೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನಾನು ಸ್ಟಡಿ ಮಾಡಿರುವಂತದ್ದು ಈಗ ನೀವು ನೀವನ್ನ ಏನು ಅಂದ್ಕೊಳ್ತೀರಾ ನನಗಂತೂ ಗೊತ್ತಿಲ್ಲ ಬೇಕಾದ್ರೆ ನಿಮ್ಮ ಜಾತ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನು ತೆಗೆದು ಸಿಕ್ಸ್ ಎಷ್ಟು ನಂಬರ್ ಉಂಟು ನೋಡಿ ಸಿಕ್ಸ್ 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 ಎಷ್ಟು ಬಂದಿದೆ ಅಥವಾ ಕೊನೆಯಲ್ಲಿ ಸಿಕ್ಸ್ ಬಂದಿದೆ ನೋಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಲೈಫಲ್ಲಿ ಪ್ರಾಬ್ಲಮನ್ನು ಅನುಭವಿಸಿ ಅನುಭವಿಸಿದೆ ಅಲ್ವಾ ಯಾಕಂದರೆ ಅದು ವಿಷಯನೇ ಬೇರೆ ಅಲ್ವಾ ನಂಬರ್ನ ವಿಷಯನೇ ಬೇರೆ ಅದನ್ನು ಅಷ್ಟು ಸುಲಭ ಅಲ್ಲ ನೀವು ಅದನ್ನು ಮೇಂಟೈನ್ ಮಾಡುವಂಥದ್ದು ಅದಕ್ಕೆ ನೆನಪಿಟ್ಕೊಳ್ಬೇಕು ಯಾವುದೇ ನಂಬರನ್ನು ತೆಗೆದುಕೊಳ್ಳಿ ಅಲ್ವಾ ಎಲ್ಲರೂ ಕೂಡ ಎಲ್ರಿಗೂ ಅದೇ ನಂಬರ್ ಬೇಕು ಸಿಕ್ಸ್ ನಂಬರ್ ಬೇಕು ಸಿಕ್ಸ್ ನಂಬರ್ ಬೇಕು ಸಿಕ್ಸ್ ನಂಬರ್ ಬೇಕು ಅಥವಾ ಅದು ಯಾ ಎಲ್ಲ ವಿಷಯದಲ್ಲಿ ಕೂಡ ಫೇವರೇಬಲ್ ಆಗುತ್ತೆ ನಾನಂತೂ ಹೇಳಲ್ಲ ಅದು ಫೇವರೇಬಲ್ ಆಗಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಕೂಡ ಅದೇ ರೀತಿಯಾಗಿರಬೇಕಾಗುತ್ತೆ ಆವಾಗ ಹೋಗಿ ಅದು ಫೇವರೇಬಲ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಿಗೆ ಜನಿಸೋರಿಗೆ ಮುಂದಿನ ವರ್ಷ ಹೇಗಾಗುತ್ತೆ ಅದರ ಬಗ್ಗೆ ಮಾತಾಡಿದೆ ಸೊ ಅದಕ್ಕೋಸ್ಕರ ನಿಮ್ಮ ಫೋನ್ ನಂಬರನ್ನು ನೋಡ್ಕೊಳ್ಳಿ ದಯವಿಟ್ಟು ಅದರಲ್ಲಿ ಎಲ್ಲೋ ಕಡೆ ನಂಬರ್ ಸಿಕ್ಸ್ 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 ಬಂದಾಗ ನೋಡಿ ನಾನು ಹೇಳಿದ ಪ್ರಾಬ್ಲಮನ್ನು ಅನುಭವಿಸ್ತಿದ್ದರೆ ಇಲ್ವಾ ಅಲ್ವಾ ಸಾಲದ ಸಮಸ್ಯೆ ಶತ್ರುಕಾಟ ಹಣಕಾಸಿನ ಸಮಸ್ಯೆಗಳು ಆನಂತರ ಮದುವೆ ಜೀವನ ಹಿನ್ನಡೆ ಆಗುವಂಥದ್ದು ಅಲ್ವಾ ಎಲ್ಲ ತೊಂದರೆಗಳು ಬಂದಿರ್ತವೆ ಅಲ್ಲಿ ಯಾಕೆ ಅಷ್ಟು ನಂಬರ್ ಇಟ್ಕೊಳ್ಬೇಕು ನೀವು ರೈಟಾ ಇದು ವಿಷಯ ಅಲ್ವಾ ಅದಕ್ಕೆ ಯಾ ಯಾವ ನಂಬರ್ ಯಾರಿಗೆ ಫೇವರಬಲ್ ಆಗುತ್ತೆ ಅದು ನಿಮ್ಮ ಜಾತಕನೇ ತೋರಿಸಿಕೊಡುತ್ತೆ ಹೊರತು ಬರೇ ನಂಬರ್ನಿಂದಲೇ ನೀವು ಡಿಸೈಡ್ ಮಾಡೋದಾದರೆ ಅದು ಖಂಡಿತ ತಪ್ಪಾಗುತ್ತೆ ಏನು ಬರೇ ನಂಬರನ್ನು ಇಟ್ಕೊಂಡು ಅದರಿಂದ ಡಿಸೈಡ್ ಮಾಡಿ ಈಗ ಎಲ್ಲೊಂದು ಕಡೆ ನಿಮ್ಮ ಜ ಶುಕ್ರ ಅಷ್ಟಮದಲ್ಲಿದ್ದಾನೆ ಅಥವಾ ಆರನೇ ಮನೆಯಲ್ಲಿದ್ದಾನೆ ಅಥವಾ ಅಲ್ಲಿ ದುಸ್ಥಾನದಲ್ಲಿದ್ದಾನೆ ಅಂದಾಗ ಮೇ ಬಿ ಅದರಿಂದ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟ್ ತಾನೆ ಅದಕ್ಕೋಸ್ಕರ ನಿಮರಜಿ ಅಂದರೆ ಅದು ನಿಮರಾಲಜಿ ಹೌದು ಓಕೆ ಅಂದರೆ ಸಂಖ್ಯಾಶಾಸ್ತ್ರ ಹೌದು ಬಟ್ ಅದು ಡಿಪೆಂಡ್ ಆಗಿರೋದು ಎಲ್ಲವೂ ಕೂಡ ಜಾತಕದ ಮೇಲೇ ಡಿಪೆಂಡ್ ಅದು ಅಲ್ಲಿ ಹೇಗೆ ಪ್ಲಾನೆಟ್ಸ್ ಕೆಲಸ ಮಾಡಬೇಕು ಅದು ನಿಮ್ಮ ಜಾತಕದಿಂದಲೇ ತೋರಿಸಿಕೊಡುವಂಥದ್ದು ಬೇರೆ ಎಲ್ಲಿ ಕೂಡ ಅಲ್ಲ ಅದರಿಂದಾಗಿ ಎಲ್ಲರಿಗೂ ಕೂಡ ಅದೇ ನಂಬರ್ ಫೇವರಬಲ್ ಆಗುತ್ತೆ ಅದು ತುಂಬಾ ಫೇಕ್ ಅಂತ ಹೇಳಿದೆ ಅದು ಆಗುವುದೇ ಇಲ್ಲ ನೀವು ಏನೇ ಮಾಡಿದ್ರು ಕೂಡ ಅದಕ್ಕೋಸ್ಕರ ಬಹಳ ಜಾಗೃತರಾಗಿರ್ಬೇಕಾಗುತ್ತೆ ನಂಬರ್ ಚಾಯ್ಸ್ ಮಾಡ್ಬೇಕು ನಾನು ಹೇಳ್ತೀನಿ ನೀವೊಂದು ಮೊಬೈಲ್ ನಂಬರ್ ಚಾಯ್ಸ್ ಮಾಡಿದ್ರಿ ನೀವು ಮಾಡಲಿಲ್ಲ ಈಗ ನೋಡಿ ಈಗ ಮೊಬೈಲ್ ನಂಬರ್ ಚಾಯ್ಸ್ ಮಾಡ್ಲಿಕ್ಕೆ ಏನು ಸಿಗಲ್ಲ ಇದು ಪರಿಸ್ಥಿತಿ ಅಥವಾ ನಿಮಗೆ ಬೇಕಾದ ಒಂದು ನಂಬರ್ನ ನೀವು ಪಡ್ಕೊಂಡಿ ಬೈ ಡಿಫಾಲ್ಟ್ ಬೈ ಡಿಫಾಲ್ಟ್ ಆಗಿ ಯಾವ ನಂಬರ್ ಬಂತಲ್ವಾ ಮೇ ಬಿ ಆ ನಂಬರ್ ನಿಮಗೆ ಬಹಳ ಫೇವರಬಲ್ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದು ಯಾವತ್ತೂ ನೆನಪು ಯಾಕಂದರೆ ಬೈ ಡಿಫಾಲ್ಟ್ ಆಗಿ ಏನು ನಂಬರ್ ಬರುತ್ತೆ ಅದು ನಿಮ್ಮ ಜಾತಕಕ್ಕೆ ಸೂಟೇಬಲ್ ಆಗಿರೋ ನಂಬರೇ ಬಂದಿರ್ತದೆ ಸುಮ್ಮನೆ ಬಂದಿರಲ್ಲ ಓಕೆ ಮತ್ತೆ ನಾವೆಲ್ಲ ಚಾಯ್ಸ್ ಮಾಡ್ಕೊಳ್ಳೋದು ಇದೆಯಲ್ಲ ಅದು ಅದು ಸೂಟೇಬಲ್ ಹೌದಾ ಅಲ್ವಾ ಹೇಗಪ್ಪ ನೋಡಲಿಕ್ಕೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಸಮಸ್ಯೆ ಅನುಭವಿಸಿದಾಗಲೇ ನಿಮಗೆ ಗೊತ್ತಾಗಬೇಕಾಗುತ್ತೆ ಈ ಪರಿಸ್ಥಿತಿಯನ್ನು ರೈಟ್ ರೈತ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ

ಅವ್ರಿಗೆ ಫಾರಿನ್ ಹೋಗೋಕೆ ತುಂಬಾ ಇಷ್ಟ ಇದೆ ಫಾರಿನ್ ಸಿಗುತ್ತೆ ಆತ ಒಂದು ವಿಚಾರ ಹೇಳ್ತೀನಿ ನಮ್ಮ ಈ ಜಾತಕ ಪೂರ್ವ ನಕ್ಷತ್ರ ಧನು ರಾಶಿ ಜಾತಕ ರೈಟ್ ಅಮ್ಮ ಮಕರ ಲಗ್ನ ಜಾತಕಮ್ಮ ಕುಜ ದರ್ಶನ ನಡೀತಾ ಕುಜ ಬಂದು ಬಾದಾಧಿಪತಿ ಈ ಜಾತಕಕ್ಕೆ ಶನಿಯ ದೃಷ್ಟಿಗೆ ಒಳಗಾಗಿದ್ದಾನಮ್ಮ ಅದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಅಪ್ಸ್ಟಕಲ್ಸ್ ಅಂತೂ ಬಂದೇ ಬರುತ್ತಮ್ಮ ಅವ್ರಿಗೆ ಕಾರ್ಯಕ್ಷೇತ್ರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುವುದೇ ಇಲ್ಲ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ಜಾಗ್ರತೆ ಮಾಡ್ಬೇಕು ಇನ್ನೊಂದ್ ಏನಂದ್ರೆ ಅವರಿಗೆ ನೀವು ಹೇಳಿದ್ರೆ ಅವ್ರಿಗೆ ಗೆ ಹೋಗ್ಬೇಕು ಏನು ಗೆ ಹೋದ್ರೆ ಈ ಜಾತಕ ಚೆನ್ನಾಗಿ ಕೆಲಸ ಮಾಡಿ ನೋಡಿ ದಿಶಾ ಅಂತ ಹೆಸರಿಟ್ಟಿದ್ರೆ ದಿಶಾ ಅಂತ ಹೆಸರಿಟ್ಟಾಗ ಅವ್ರಿಗೆ ಗೆ ಹೋಗುವಂತ ಯೋಗ ಅಂತೂ ಇದೆ ಬಟ್ ಅದರಲ್ಲಿ ಅಲ್ಲಿ ತುಂಬಾ ಸಮಯ ನಿಲ್ತಾರಂತ ಯೋಗ ಇಲ್ಲಮ್ಮ ಓಕೆನಾ ಅರ್ಥ ಆಯ್ತಾ ತುಂಬಾ ಸಮಯ ಅವ್ರು ಹೋಗ್ಬೋದು ತುಂಬಾ ಸಮಯ ಅಲ್ಲಿ ಸ್ಟೇ ಆಗ್ಬೋದು ಅನ್ನುವ ಒಂದು ಯೋಗ ಜಾತಕದಲ್ಲಿ ಇಲ್ಲ ತಾಯಿ ಅದಕ್ಕೋಸ್ಕರ ದಯವಿಟ್ಟು ಅವಸರವಸರ ಏನೋ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಯಾಕಂದ್ರೆ ಮಕರ ಲಗ್ನ ಜಾತಕ ಕುಜನ ದೇಶ ಕುಜ ಬಂದು ಬಾದಾಧಿಪತಿ ಆತ ಲಗ್ನಕ್ಕೆ ಒಳ್ಳೆ ರಿಸಲ್ಟ್ ಅಲ್ಲ ಅದರಿಂದಾಗಿ ಅಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಬರಬಹುದು ಅವರು ಇಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದಾರೆ ಆ ಕೆಲಸ ಕಾರ್ಯಗಳನ್ನೇ ಮುಂದುವರಿಸಲಿ ಮಾ ಅದು ಪರವಾಗಿಲ್ಲ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಈಗ ನೆಕ್ಸ್ಟ್ ಏನ್ ಅಂದ್ರೆ ಈ ಶನಿ ಮಹಾರಾಜಿಗೆ ಬಂದ್ ನೋಡಿ ಈಗ ಈಗ ಅವರಿಗೆ ಕೇಳಿ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಉಂಟಾ ಇಲ್ವಾ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಬೇಡ ಅನ್ಸ್ ಬಿಡುತ್ತದೆ ಯಾವ್ದು ಕಾರಣ ಕೂಡ ಒಂದು ಫೋರ್ಸ್ ಅಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ ಪರವಾಗಿಲ್ಲ ಈಗ ಶನಿ ಮಹಾರಾಜನ ದೃಷ್ಟಿಯಲ್ಲಿ ಮತ್ತೆ ಗೋಚಾರದಲ್ಲಿ ಕೇತು ಕೂಡ ಬಂದ್ಬಿಟ್ಟಿದಾನೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನು ಶನಿ ಮಹಾರಾಜ ಚೇಂಜ್ ಆಗ್ತಾನೆ ಚೇಂಜ್ ಆದಾಗ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಅಂತೂ ಬರುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಇಲ್ಲಿ ಏನು ಹೇಳಿಕೊಡ್ತಾ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದುಕೊಂಡು ಆತ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರದಲ್ಲಿ ಬಹಳ ಡೆಪ್ತ್ ಲೆವೆಲ್ ಅಲ್ಲಿ ಹೋಗಬೇಕು ಅಷ್ಟು ನಾಲೆಜ್ ಅನ್ನು ಪಡ್ಕೊಳ್ಬೇಕು ಇನ್ನು ಬೇಕಾದ್ರೂ ಅವರಿಗೆ ಅದರಲ್ಲಿ ಏನು ನಾಲೆಜನ್ನು ಏನು ಓದಬೇಕು ಅದನ್ನೆಲ್ಲ ಓದ್ಬೇಕು ಆ ನಂತರ ಹೋಗಿ ಅವರಿಗೆ ಒಳ್ಳೇದಾಗುತ್ತೆ ಅಲ್ಲಿವರೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲಮ್ಮ ಅದಕ್ಕೋಸ್ಕರ ಅವಸರದ ನಿರ್ಣಯಗಳು ಬೇಕಾಗಿಲ್ಲ ಅಂತ ಹೇಳ್ತೇನೆ ದಯವಿಟ್ಟು ಎಲ್ಲಿ ಕೆಲಸ ಮಾಡ್ತಾರೆ ಅದನ್ನೇ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಏನ್ ಮಾಡ್ಬೇಕು ಅವ್ರಿಗೆ ಸ್ವಲ್ಪ ತೊಗರುಬೇಳೆಯಿಂದ ಅಂದ್ರೆ ನೀವು ಮಂಗಳವಾರ ದಿವಸ ತೊಗರ್ಬೇಳ ತಂದು ಮಗಳಿಗೆ ಇಡೀ ದೇಹಕ್ಕೆ ಯಾರಿಗೂ ದಾನ ಮಾಡಿ ಅಥವಾ ನೀರಲ್ಲಿ ಹರಿಯ ಬಿಡಿ ಯಾರಿಗೆ ಅದು ಬಿಡಿ ಪರವಾಗಿಲ್ಲ ಇದನ್ನ ಒಂದು ಸಾಧಾರಣ ಒಂದು ಒಂಬತ್ತು ಮಂಗಳವಾರ ಮಾಡ್ಕೊಳ್ಳುವುದರ ಮುಖಾಂತರ ಕಾರ್ಯಕ್ಷೇತ್ರದಲ್ಲಿ ಬಂದಂತಹ ಒಂದಷ್ಟು ಆಪ್ಸ್ಟಕಲ್ಸ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕುಜನ ದೇಶದಲ್ಲಿ ಬರತಕ್ಕಂತಹ ಒಂದಷ್ಟು ಪ್ರಾಬ್ಲಮ್ ದೂರ ಸ್ಟಾರ್ಟ್ ಆಗುತ್ತೆ ರೈಟಾ ಸರಿ ಒಳ್ಳೇದಾಗ್ಲಿ ಒಬ್ಬನೇ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಬಂದ್ಬೇಡ ಆರು ಹದಿನಾಲ್ಕು ಇಪ್ಪ ಆರು ಹದಿನೈದು ಇಪ್ಪತ್ತ ನಾಲ್ಕನೇ ತಾರೀಕು ಆರು ಹದಿನೈದು ಇಪ್ಪತ್ನಾಲ್ಕು ಅಂದರೆ ಅದು ವಿಶೇಷವಾಗಿ ಅಲ್ವಾ ನೋಡಿ ಆ ಡೇಟಲ್ಲಿ ಜನಿಸಿದವ್ರಿಗೆ ಕೂಡ ಏನಾಗುತ್ತೆ ಶುಕ್ರ ಜಾತಾಗ್ಲು ಚೆನ್ನಾಗಿದ್ದಾನೆ ಅಂದಾಗ ಅವರಿಗೆ ಪರವಾಗಿಲ್ಲ ಶುಕ್ರ ಚೆನ್ನಾಗಿಲ್ಲ ಅಂದಾಗ ಅದು ಪ್ರಾಬ್ಲಮೆಟಿಕ್ ಆಗುತ್ತೆ ಈಗ ನೋಡಿ ನಾವು ಹೆಚ್ಚಾಗಿದ್ದಾರ ಉದಾಹರಣೆ ಏನು ಕೊಡ್ತೇವೆ ಡಾಕ್ಟರ್ ರಾಜ್ಕುಮಾರ್ ಇಪ್ಪತ್ತ್ನಾಲ್ಕನೇ ತಾರೀಕು ಜನನಾಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಇಪ್ಪತ್ತ್ನಾಲ್ಕನೇ ತಾರೀಕು ಜನನಾಗಿದ್ದಾರೆ ಅಥವಾ ಅವರನ್ನು ಕೆ ಅವರನ್ನು ನೋಡ್ಕೊಂಡು ನಾವೇನು ಮಾಡ್ತೇವೆ ಇಪ್ಪತ್ತ್ನಾಲ್ಕನೇ ತಾರೀಕು ತುಂಬ ಫೇವರಬಲ್ ಆರನೇ ತಾರೀಕು ತುಂಬ ಫೇವರಬಲ್ ಹದಿನೈದು ತುಂಬ ಫೇವರಬಲ್ ಬಟ್ ನಿಮಗೆ ಗೊತ್ತಿದೆಯಾ ಎಲ್ಲಾದರೂ ನೀವು ಈ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನೋಡಿ ವಿಶೇಷವಾಗಿ ಬ್ಯಾಂಗ್ಳೂರಲ್ಲಿ ಬೇಕಾದರೂ ನೀವು ಮಜೆಜಿಸ್ಟಿಕ್ಗೆ ಹೋಗಿ ನೋಡಿ ಅಲ್ಲಿ ಒಂದಷ್ಟು ಜನ ಭಿಕ್ಷೆ ಬೇಡ್ತಾ ಇರ್ತಾರೆ ರೈತನೇ ಒಂದಷ್ಟು ಜನ ಕೂತ್ಕೊಂಡಿರ್ತಾರೆ ಭಿಕ್ಷೆ ಬೇಡ್ತಾರೆ ಎಲ್ಲ ಅದಕ್ಕೆ ಬಸ್ ಸ್ಟ್ಯಾಂಡ್ ಅವ್ರದ್ರಿಗೆ ಅವರು ಡೇಟ್ ಆಫ್ ಬರ್ತನ್ನ ಕೇಳಿ ಅಲ್ಲಿ ನೋಡಿ ಇಪ್ಪತ್ನಾಲ್ಕು ತಾರಿಗೆ ಬರುತ್ತಾ ಇಲ್ವ ರೈತನೇ ಹೋಗೋಣ ಅಲ್ಲಿ ಕೂಡ ಟ್ವೆಂಟಿ ಫೋರ್ ನಂಬರ್ ಇರ್ತದೆ ಅಲ್ಲಿ ಕೂಡ ಸಿಕ್ಸ್ ನಂಬರ್ ಇರ್ತದೆ ಅಲ್ಲಿ ಕೂಡ ಫಿಫ್ಟೀನ್ ನಂಬರ್ ಮತ್ತೆ ಯಾಕೆ ಅವ್ರ ಆ ಮಟ್ಟಕ್ಕೆ ಹೋಗ್ಲಿಲ್ಲ ಅಲ್ವಾ ಏನು ಕಾರಣ ಇದೀಗ ಇದು ಗೊತ್ತಿರಬೇಕು ನಮಗೆ ರೈಟ್ ಯಾಕೆ ಯಾಕೆ ಅವರು ಅಲ್ಲಿನೇ ಇದ್ದಾರೆ ಯಾಕೆ ಭಿಕ್ಷೆ ಬಿಡ್ತಾ ಇದ್ದಾರೆ ಅವ್ರು ರೈಟಾ ತೋ ನಿಮಗೆ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ ಇವತ್ತು ಅವರಿಗೂ ಕೂಡ ಫೇವೇಬಲ್ ಆಗುತ್ತೆ ಆಯ್ತಾ ಆರು ಹದಿನೈದು ಇಪ್ಪತ್ನಾಲ್ಕನೇ ನಂಬರ್ ಇಲ್ಲ ಅಂತೇನಿಲ್ಲ ಅವರಲ್ಲಿರುವಷ್ಟು ಹಣ ನಮ್ಮಲ್ಲಿ ಅಂತ ತಿರ್ಲಿಕ್ಕಿಲ್ಲ ಅಷ್ಟು ಒಟ್ಟು ಮಾಡಿ ಇಟ್ಟಿರ್ತಾರೆ ಭಿಕ್ಷೆ ಬೇಡಿ ಬೇಡಿ ಓಕೆನಾ ಇದೊಂದನೇ ವಿಚಾರ ಇನ್ನೊಂದು ವಿಚಾರ ಏನು ಗೊತ್ತಾ ಅವ್ರು ಅಲ್ಲೇ ಇದ್ದುಕೊಂಡು ಸ್ವರ್ಗ ಅನುಭವಿಸ್ತಾರೆ ಓಕೆನಾ ಇದು ವಿಷಯ ಓಕೆ ಇದು ಶುಕ್ರನ ಪರಿಸ್ಥಿತಿ ಓಕೆ ಎಲ್ಲಿದ್ದಾರೋ ಅಲ್ಲಿನೇ ಎಲ್ಲಿದ್ದಾರೋ ಅವರು ಅಲ್ಲಿನೇ ಕೊಳಚೆಯಲ್ಲಿ ಬಿದ್ದಿರ್ತಾರೆ ಇನ್ನೇನೋ ಮಾಡಿರ್ತಾರೆ ಏನೋ ಅವ್ರಿಗೆ ಅಲ್ಲಿನೇ ಸ್ವರ್ಗ ಸುಖ ಏನು ಬೇಕಾಗಿಲ್ಲ ಅವ್ರಿಗೆ ಅವರು ಮಧ್ಯಾಹ್ನ ಬಿರಿಯಾನಿ ತಿಂತಾರೆ ನಾವು ಬಲೇ ರೊಟ್ಟಿ ತಿಂದೆ ಅವರು ಬಿರಿಯಾನಿ ತಿಂದೆ ಏನೂ ಸಮಸ್ಯೆ ಇಲ್ಲ ಅಥವಾ ಇದು ಬೀ ಈ ಗೊತ್ತಾಯಿದೆ ನಿಮಗೆ ಈ ನಂಬರ್ ಹೇಗಿರುತ್ತೆ ಇದೇ ರೀತಿ ಕೆಲಸ ಮಾಡೋದು ಅದಕ್ಕೋಸ್ಕರ ತುಂಬ ಅಲ್ಲಿ ವಿಚಲಿತರಾಗುವಂಥ ಅಗತ್ಯ ಅಂತ ಖಂಡಿತ ಇಲ್ಲ ಜಾತಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪ್ಲಾನೆಟ್ಸ್ ಏನು ಅದು ಚೆನ್ನಾಗಿದೆ ಅಂದಾಗ ಅದು ಚೆನ್ನಾಗಿ ಕೆಲಸ ಮಾಡಿದೆ ಚೆನ್ನಾಗಿಲ್ಲ ಅಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ನಾನು ಸ್ಟಡಿ ಮಾಡಿದ ಪ್ರಕಾರ ಯಾರೆಲ್ಲ ನಂಬರ್ ಸಿಕ್ಸನ್ನು ಜಾಸ್ತಿ ಯೂಸ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಯಾತೋ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಮಸ್ಯೆಯಲ್ಲಿ ಬಿದ್ದಿದ್ದಾರೆ ಅವರಿಗೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗಿದೆ ಹಣಕಾಸು ಆನಂತರ ಮದುವೆ ಜೀವನದಲ್ಲಿ ವಿಶೇಷ ರೀತಿಯಲ್ಲಿ ಅವರಿಗೆ ಕಿರಿಕಾಗಿರುವಂಥದ್ದು ಕೆಲವರಿಗೆಲ್ಲ ಮದುವೆ ಜೀವನ ಡಿಸ್ಕನೆಕ್ಟ್ ಆಗಿರುವಂಥದ್ದು ಆನಂತರ ಅವರಿಗೆ ಮಕ್ಕಳ ವಿಚಾರ ಸಮಸ್ಯೆ ಭೂಮಿ ವಿಚಾರ ಸಮಸ್ಯೆ ಇದೆಲ್ಲವೂ ಕೂಡ ಬರುವಂಥದ್ದು ಬೆಡ್ರೂಮ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿರುವಂಥದ್ದನ್ನು ನಾನು ನೋಡಿದ್ದೆ

ಹೆಸರು ಹಾಗೆ ಉಂಟಲ್ಲಮ್ಮ ಎರಡು ಕೂಡ ಒಂದೇ ಅಕ್ಷರದಲ್ಲಿ ಎಸ್ ಅಕ್ಷರದಲ್ಲಿ ಈಗ ಕಂಟ್ರೋಲ್ ಮಾಡಿ ಎಷ್ಟು ಸಾಧ್ಯ ಅವನ ಹಿಂದೆ ಒಬ್ಬ ಜನ ನಿಂತ್ಕೊಳ್ಬೇಕು ಈಗ ಅವನ ಕಂಟ್ರೋಲ್ ಮಾಡ್ಲಿಕ್ಕೆ ಆಯ್ತು ಕಂಟ್ರೋಲ್ ಆಗಲ್ಲ ಇದು ಇದು ಓಡಾಡ್ತಾ ಇರ್ತದೆ ಎಲ್ಲಿ ಬೇಕಾದ್ರು ಇದು ಮೊಬೈಲ್ ಅಲ್ಲಿ ಇರ್ತದೆ ಓಡಾಡ್ತಾ ಇರ್ತದೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಹೊಂಟಿದ್ರಲ್ಲಿ ರೈಟ್ ಅದು ಏನ್ ಮಾಡ್ತೀರಿ ಈಗ ಒಂದು ಜನ ಇಟ್ಬಿಡಿ ಅವನ ಹಿಂದಗಡೆ ಅವ್ನು ಓಡ್ತಾ ಇರ್ತಾನೆ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದ್ ಜನ ಇಟ್ಬಿಡಿ ಅಷ್ಟು ಸಾಕು ಬೇರೆ ಏನ್ ಕೂಡ ಬೇಕಾಗಿಲ್ಲ ಓಕೆನಾ ಸೊ ಜಾತಕ ಏನು ಹೇಳುತ್ತೆ ಸತ ನಕ್ಷತ್ರ ಕುಂಭರಾಶಿ ಜಾತಕಮ್ಮ ಬಹಳ ಒಳ್ಳೆ ಜಾತಕ ಇದು ತುಂಬ ಚೆನ್ನಾಗಿರುತ್ತೆ ಬಟ್ ನೀವು ಹೆಸರನ್ನು ರಾಂಗಾಗಿ ಇಟ್ಟುಬಿಟ್ರಿಮ್ಮ ಹೆಸರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಹೆಸರಲ್ಲಿ ಪ್ರಾಬ್ಲಮ್ ಇದೆ ಹೆಸರನ್ನ ದಯವಿಟ್ಟು ಬದಲಾವಣೆ ಮಾಡ್ಕೊಳ್ಳಿ ಹೆಸರನ್ನ ಏನು ಮಾಡಿ ಅಂದರೆ ಜಸ್ಟ್ ಅಮ್ಮ ಹೇಳಿಕೊಡ್ತೇನೆ ನಿಮಗೆ ಎಲ್ಲಿಂದ್ರದು ಎಲ್ಲಿಂದೂ ತುಂಬ ತುಂಬಾ ಫೇರೇಬಲ್ ಆಗುದಿಲ್ಲ ಯಾವುದೇ ಹೆಸರನ್ನ ಇಟ್ಕೊಂಡಾಗ ಕೂಡ ನೆಗೆಟಿವ್ ಬರುತ್ತೆ ಬಟ್ ಒಂದಂತೂ ಮಾಡ್ಬೋದು ಅವ್ನಿಗೆ ಹೆಸರನ್ನ ಎ ಅಕ್ಷರದಲ್ಲಿ ಇಟ್ಟಾಗ ಎ ಅಕ್ಷರದಲ್ಲಿ ಹೆಸರನ್ನ ಇಟ್ಟಾಗ ಮೇ ಬಿ ಈ ಜಾತಕ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಮ್ಮ ಮನೆಯಲ್ಲಿ ಕರೀಲಿಕ್ಕೆ ಅವನಿಗೆ ಅಕ್ಷರದಿಂದ ಒಂದು ಹೆಸರನ್ನ ಇಟ್ಟು ಮನೆಯಲ್ಲಿ ಕರೀಲಿಕ್ಕೆ ಪ್ರಯತ್ನ ಆಗ ಅವನ ಹತ್ರ ಏನಮ್ಮ ಅಭಿಷೇಕ್ ಅಂತ ಕರಿತಾನೆ ಅಭಿಷೇಕ್ ಅದನ್ನೇ ಕರೀಲಿ ಕೇಳಿಮ್ಮ ಅದು ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದಮ್ಮ ಬಾಕಿ ವಿಚಾರ ನೋಡ್ಲಿಕ್ಕೆ ಹೋದ್ರೆ ಇದು ಕಂಟ್ರೋಲ್ ಕಂಟ್ರೋಲ್ಗೆ ಬಾರದ ಜಾತಕ ಅಂತ ಉಂಟಮ್ಮ ಕಂಟ್ರೋಲ್ಗೆ ಬರಲ್ಲ ಅಂತಲೇ ಉಂಟು ಅದಕ್ಕೋಸ್ಕರ ನೀವೇನಾದ್ರೂ ಅವನಿಗೆ ಆ ಎಸ್ ಹೆಸರನ್ನ ಕರೆದಾಗ ಮೇ ಬಿ ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದಮ್ಮ ಅದೇ ಆ ಹೆಸರಿಂದ ಅವನ ತಂದೆಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತಮ್ಮ ಬೀಕ್ ಆಗ್ಬೋದು ಯಾಕಂದ್ರೆ ತಂದೆಯ ಲಾಭ ಎಲ್ಲ ಡಿಸ್ಕನೆಕ್ಟ್ ಆಗುತ್ತೆ ತಂದೆಗೆ ಲಾಭ ಬರೋದೆಲ್ಲ ನಿಂತು ಹೋಗ್ಬೋದು ತೊಂದರೆ ಆಗುತ್ತೆ ಮನೆ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಂಡಿಕೇಶನ್ ಉಂಟಮ್ಮ ನಾನು ಹೇಳಿದ ಒಂದು ಸಣ್ಣ ಅಡ್ವೈಸ್ ಅನ್ನ ಫಾಲೋ ಮಾಡಿಮಾ ಬೇರೆ ಏನ್ ಕೂಡ ಬೇಕಾಗಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ಒಳ್ಳೇದಾಗುತ್ತೆ ಓಕೆನಾ ಅವನ ಆರೋಗ್ಯ ಮತ್ತೆ ವಿದ್ಯಾಭ್ಯಾಸ ಹೇಗೆ ಇರಬಹುದು ಅದನ್ನೆಲ್ಲ ಎಲ್ಲಾ ಕಡೆ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಅಥವಾ ಅದು ಕಂಟ್ರೋಲ್ ಮಾಡಲೇಬೇಕು ನೋಡಿ ವಿದ್ಯಾಭ್ಯಾಸನೂ ಚೆನ್ನಾಗಿದೆ ಒಳ್ಳೆ ಬುದ್ಧಿವಂತಿಗೆನೂ ಇದೆ ಅವ್ನು ತುಂಬಾ ಚೆನ್ನಾಗಿ ಹೋಗ್ತಾನೆ ಅವ್ನು ಇಲ್ಲಿರಲ್ಲ ಅವನು ವಿದೇಶಕ್ಕೆ ಹೋಗ್ತಾನೆ ಅವನ ಮನೆಯಿಂದ ಹೊರ ಹೋಗ್ಲಿಕ್ಕೆ ಯಾವಾಗ್ಲೂ ಇಷ್ಟಪಡ್ತಾನೆ ಅವನಿಗೆ ಗಾಡಿ ಬೇಕು ಅವನಿಗೆ ಗಾಡಿ ಡ್ರೈವಿಂಗ್ ಮಾಡ್ಬೇಕು ಅವನಿಗೆ ಈಗಾಗ್ಲಿ ಗಾಡಿ ಕೇಳ್ತಾನೆ ಅವ್ನ ಒಂದು ಹದಿಮೂರು ವರ್ಷ ಬಂದಾಗ ನಂಗೆ ಫೋರ್ ವೀಲರ್ ಕೊಡ್ಸಪ್ಪ ನಾನು ಡ್ರೈವಿಂಗ್ ಮಾಡ್ತಾನೆ ಅಂತ ಇದೆಲ್ಲ ಉಂಟು ಅವನಲ್ಲಿ ಟೆಕ್ನಿಕಲ್ ನಾಲೆಜ್ ಉಂಟು ಇಲ್ಲ ಅಂತೇನಿಲ್ಲ ಬಟ್ ಫೇವರೇಬಲ್ ಈಗ ಸಣ್ಣದಲ್ಲಿ ಇರುವುದರಿಂದ ಅದು ಫೇವರಬಲ್ ಆಗಲ್ಲ ಯಾಕಂದ್ರೆ ಓಡಾಡ್ತಾ ಇರ್ತಾನೆ ಅವನಿಗೆ ಮೊಬೈಲ್ ಬೇಕು ಟೆಕ್ನಿಕಲ್ ನಾಲೆಜ್ ಬೇಕು ಏನೋ ಇರಿಟೇಟ್ ಮಾಡ್ತಾನೆ ಕಿರಿಚಾಡ್ತಾನೆ ಇದೆ ಎಲ್ಲ ಪರಿಸ್ಥಿತಿ ಉಂಟಮ್ಮ ಜಾತಕದಲ್ಲಿ ಅದಕ್ಕೋಸ್ಕರ ಹೆಸರನ್ನು ಸ್ವಲ್ಪ ಬದಲಾವಣೆ ಮಾಡಿಟ್ಟಾಗ ಮೇ ಬಿ ಜಾತಕ ಏನು ಮಾಡಿ ಈ ಪ್ರೋಗ್ರಾಮನ್ನು ನೋಡ್ತಾ ಹೋಗಿ ನಾನು ಕೆಲವು ಹೇಳ್ತೇನೆ ಇವತ್ತು ಅದನ್ನು ಕೂಡ ಮಗನಿಗೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿ ಸಾಧ್ಯತೆ ಉಂಟು ನೋಡೋಣ ಆ ವಿಶೇಷವಾಗಿ ಗೊತ್ತಾಯಿದ್ದೀಗ ಆರು ಹದಿನೈದು ಇಪ್ಪತ್ತಂಗನೇ ತಾರಿಗೆ ಓಕೆನಾ ಅದು ದಯವಿಟ್ಟು ನಾನು ಹೇಳಿದಂತೆ ಇವತ್ತೇ ಹೋಗಿ ಮೊಬೈಲೆಲ್ಲೆ ಚೇಂಜ್ ಮಾಡಿ ಬರಬೇಡಿ ನೀವು ಓಕೆ ಏನಾಗುತ್ತ ಆಗುತ್ತೆ ಅದು ಇರುತ್ತೆ ಏನು ತೊಂದರೆ ಇಲ್ಲ ಅಂತ ಓಕೆನಾ ಈಗ ನಾವೇನು ಮಾಡೋಣ ಒಂದು ಸ್ವಲ್ಪ ಸಬ್ಜೆಕ್ಟನ್ನು ಚೇಂಜ್ ಮಾಡೋಣ ಯಾಕಂದರೆ ಬೋರಾಗುತ್ತೆ ತುಂಬ ಜನಕ್ಕೆ ಬರೇ ನಂಬರ್ಸ್ಗಳ ಬಗ್ಗೆ ಮಾತಾಡಿದೇನೆ ನಂಬರ್ಸ್ಗಳ ಬಗ್ಗೆ ಕಂಡಿದ್ದ ಮಾತಾಡ್ತೇನೆ ಮುಂದಿನ ಹೇಳುತ್ತೋ ಈಗ ಏನಾಗುತ್ತೆ ಕೆಲವೊಮ್ಮೆ ನಮಗೆ ಭಾಳಷ್ಟು ಸಮಸ್ಯೆಗಳು ಮನೆಯಲ್ಲಿ ಅಲ್ವಾ ಈಗ ನಾಗದೋಷ ಅಂತ ಹೇಳೋದಪ್ಪ ಓಕೆನಾ ಓಕೆ ನೋಡಿ ನಾನು ಹೇಳೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಮನಸಲ್ಲಿ ಅದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ನಾಗದೋಷ ಅನ್ನೋದು ಬರುವುದಿಲ್ಲ ಪಕ್ಕ ನನ್ನ ಗ್ಯಾರಂಟಿ ಇದು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ನಾಗದೋಷ ಎಂದು ಬರುವುದಿಲ್ಲ ನಿಮಗೆ ಗೊತ್ತಿರಬೇಕು ನಾಗದೋಷ ಅಂದರೆ ಏನು ಅಂತ ಅದು ವಿಷಯ ಓಕೆ ನಾಗದೋಷ ಅಂದರೆ ಅಂದ್ರೆ ಏನು ಓಕೆನಾ ಈಗ ನಾಗದೋಷ ಬರಲೇಬಾರ್ದು ಎಲ್ಲ ಕೆಲಸ ಕಾರ್ಯಗಳು ನಡೀಬೇಕು ನಾನು ಚೆನ್ನಾಗಿರಬೇಕು ಲೈಫನ್ನು ಎಂಜಾಯ್ ಮಾಡಬೇಕು ಇದೆಲ್ಲ ಎಲ್ರಿಗೂ ಇರುತ್ತಲ್ಲೋ ಏನು ಇರುವುದಿಲ್ಲ ಎಲ್ರಿಗೂ ಇರುತ್ತಲ್ಲೋ ನಿಮ್ಗೆ ಏನಾಗುತ್ತೆ ಜಾತಕದಲ್ಲಿ ಕೊಡುವಂಥ ಪ್ಲಾನೆಟ್ ರಾಹು ಕೇತು ಈ ಮೂರು ಪ್ಲಾನೆಟ್ಸ್ ಏನು ಉಂಟು ಅದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಅಂದು ಮಾಡಿಯೇ ಮಾಡ್ತೇನೆ ನಿಮಗೆ ರೈಟಾ ಓಕೆನಾ ಅದರಲ್ಲಿ ರಾಹು ಮಹಾರಾಜಂದು ವಿಪರೀತ ರೀತಿಯಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿ ಈಗ ಶನಿ ಮಹಾರಾಜ ಏನು ಮಾಡ್ತಾನೆ ಶನಿ ಮಹಾರಾಜ ಯಾವುದೇ ಒಂದು ಭಾವದಲ್ಲಿದ್ದಾಗ ಆ ಭಾವದಲ್ಲಿ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾನೆ ಅದರ ಮುಖ ರ ಆ ಭಾವನ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ರಿಸಲ್ಟ್ ಕೊಡುವಂತೆ ಮಾಡಿಯೇ ಬಿಡ್ತಾನೆ ಅದ ಪರವಾಗಿಲ್ಲ ಅಲ್ವಾ ರಾಹು ಹಾಗಲ್ಲ ರಾಹು ಏನು ಮಾಡ್ತಾನೆ ನಿಮಗೆ ಆ ಪಾಟಲ್ಲಿ ಯಾವಾಗೆಲ್ಲ ಮೋಸ ಮಾಡ್ಲಿಕ್ಕೆ ಉಂಟು ಅದನ್ನೆಲ್ಲ ನೋಡ್ತಾನೆ ಅದ ಮೋಸ ಮಾಡಲಿಕ್ಕೆ ಯಾವಾಗೆಲ್ಲ ಚಾನ್ಸಸ್ ಉಂಟು ಆವಾಗ ಮೂಮೆಂಟ್ ಮೋಸ ಮಾಡಲಿಕ್ಕೆ ಅಂತ ಪ್ರಯತ್ನದು ಮಾಡ್ತೇನೆ ಈಗ ನಾವೇನ್ ಮಾಡಬೇಕು ರಾಹುವನ್ನು ಕಂಟ್ರೋಲ್ ಮಾಡಬೇಕು ಈಗ ರಾಹುವನ್ನು ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ ಆ ಬಿ ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ನಾಗದೋಷ ಅದು ಇದು ಎಲ್ಲ ಕೂಡ ನಿವಾರಣೆ ಆಗುವ ಸಾಧ್ಯತೆ ತೀರಾ ತೀರ ಜಯ ನಾನು ಹೇಳ್ತೀನಿ ನಿಮಗೆ ನೋಡಿ ಎಷ್ಟೋ ಜನ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಸರ್ಪ ಸರ್ಪ ಸಂಸ್ಕಾರ ಮಾಡ್ತಾರೆ ಆಶ್ಲೇಷ ಬಲಿ ಅದು ಮಾಡ್ತೀವಿ ಆದರೂ ಕೂಡ ಬಂದು ಓದಾಡ್ತಾ ಇರ್ತಾರೆ ಆಯಿತಾ ನಾನು ನನ್ನ ನಮ್ಮಲ್ಲಿಗೆ ತುಂಬ ಜನ ಬರ್ತಾರೆ ಬಂದವರು ಹೇಳ್ತಾರೆ ಸರ್ ನಾನು ಸುಬ್ರಹ್ಮಣ್ಯಕ್ಕೆ ಹೋದೆ ನಾನು ಅದು ಮಾಡಿಕೊಂಡೆ ನಾನು ಇದು ಮಾಡ್ಕೊಂಡೆ ಓಕೆ ಇವತ್ತಲ್ಲ ನಾಳೆ ರಿಸಲ್ಟ್ ಬರ್ಬೋದು ನಿಮಗೆ ಇಲ್ಲ ಅಂತೇನಿಲ್ಲ ಆದರೂ ಕೂಡ ಕೆಲವರಿಗೆ ಯಾಕೆ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಇದು ಪರಿಸ್ಥಿತಿ ಯಾಕಂದರೆ ಎಲ್ಲಿವರಿಗೆ ನಾವು ಬದಲಾಗೋದಿಲ್ಲ ಅಲ್ಲಿವರಿಗೆ ನಿಮ್ಮ ರೆಮಿಡೀಸ್ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕಾಗಲ್ಲ ನೀವು ಬದಲಾದ್ರೆ ರೆಮಿಡೀಸ್ ಕೆಲಸ ಮಾಡ್ತು ಅಂತ ಅರ್ಥ ನಿಮ್ಮಲ್ಲಿ ಬದಲಾವಣೆ ಬರಬೇಕು ಹಾಗಾದ್ರೆ ಏನು ಮಾಡಬೇಕಲ್ವಾ ಈಗ ರಾಹುವನ್ನು ಕಂಟ್ರೋಲ್ ಮಾಡಿ ಏನು ಮಾಡಿ ನೋಡಿ ನೆನ್ಪಿಟ್ಕೊಳ್ಳಿ ಜಾತಕದಲ್ಲಿ ಏನಾಗುತ್ತೆ ರಾಹುವನ್ನು ನಾರ್ತ್ ಅಂತ ಕರಿತೇವೆ ನಾರ್ತ್ ಅಂದರೆ ಉತ್ತರದ ಭಾಗಕ್ಕೆ ಸಂಬಂಧಪಟ್ಟದೆ ನಾರ್ತ್ ನೋಡಾತ ಆನಂತರ ಆ ಕೇತುವನ್ನು ಸೌತ್ ಅಂತ ಕರಿತೇವೆ ಸೌತ್ ನೋಡಿಗೆ ಸಂಬಂಧಪಟ್ಟದ್ದು ಇಲ್ಲೇನಾಗುತ್ತೆ ಅಂದರೆ ಯಾವಾಗ ಒಂದು ಸೂರ್ಯ ಅಲ್ವಾ ಸೂರ್ಯ ಸೂರ್ಯ ಫಿಕ್ಸ್ಡ್ ಆಗಿರ್ತಾನೆ ಸೂರ್ಯ ಅಲ್ವಾ ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ತಿರುಗ್ತವೆ ಭೂಮಿ ಸಮೇತ ಸೂರ್ಯನ ಸುತ್ತ ತಿರುಗುತ್ತೆ ಬಟ್ ಚಂದ್ರ ಏನು ಮಾಡ್ತಾನೆ ಸೂರ್ಯನ ಉಪಗ್ರಹ ಆತ ಭೂಮಿಯ ಸುತ್ತ ತಿರುಗ್ತಾನೆ ಭೂಮಿಯ ಸುತ್ತ ತಿರುಗಬೇಕಾದ್ರೆ ಏನಾಗುತ್ತೆ ಆ ಒಂದು ರೇಖಾಂಶ ಏನುಂಟು ಅಲ್ಲಿಂದ ಅಲ್ವಾ ಅಲ್ಲಿಂದ ಏನಾಗುತ್ತೆ ಆ ಭೂಮಿಗೆ ಚಂದ್ರ ಸುತ್ತ ಬರ್ಬೇಕಾದ್ರೆ ಅಲ್ಲಿ ಎರಡು ಕಡೆ ಕೂಡ ಛೇದನ ಉಂಟಾಗುತ್ತೆ ಎರಡು ಕಡೆ ಅದನ್ನೇ ಒಂದು ಸೌತ್ ನೋಡ್ ಅಂತ ಹೇಳೋದು ಒಂದು ನಾರ್ತ್ ನೋಡ್ ಅಂತ ಹೇಳೋದು ಒಂದು ಲೋವರ್ ಲೆವೆಲಲ್ಲಿ ಇರ್ತದೆ ಒಂದು ಹೈಯರ್ ಲೆವೆಲಲ್ಲಿ ಇರ್ತದೆ ಅದಕ್ಕೋಸ್ಕರ ರಾಹು ಯಾವತ್ತಿದ್ರೂ ಕೂಡ ನಿಮ್ಮ ಜಾತಕದ ನಾಲ್ಕನೇ ಮನೆಯನ್ನು ಡಾಮಿನೇಟ್ ಮಾಡ್ತಾನೆ ಕೇತು ನಿಮ್ಮ ಜಾತಕದ ಹತ್ತನೇ ಮನೆಯನ್ನು ಡಾಮಿನೇಟ್ ಮಾಡ್ತಾನೆ ಅಂತಲೇ ಇಂಡಿಕೇಶನ್ ಅಂದರೆ ಹತ್ತನೇ ಮನೆ ಅದು ದಕ್ಷಿಣಕ್ಕೆ ಸಂಬಂಧಪಟ್ಟದ್ದು ನಾಲ್ಕನೇ ಮನೆ ಅದು ನಿಮ್ಮ ಉತ್ತರಕ್ಕೆ ಸಂಬಂಧಪಟ್ಟ ಹಾಗಾದರೆ ಉತ್ತರಕ್ಕೆ ಸಂಬಂಧ ಚಂದ್ರ ಅಲ್ಲಿ ಕೆಲಸ ಮಾಡಿದೆ ಈಗ ಚಂದ್ರ ಈಗ ಈಗ ರಾಹುವನ್ನು ಕ್ಲೆನ್ಸಿಂಗ್ ಮಾಡಬೇಕು ರಾಹುವಿನಿಂದ ಸಮಸ್ಯೆ ಬರಲೇಬಾರ್ದು ನಮಗೆ ಅದಕ್ಕೋಸ್ಕರ ನಾಲ್ಕನೇ ಮನೆ ಅಧಿಪತಿ ಯಾರು ಅದು ಬಂದು ಚಂದ್ರ ಹಾಗಾದರೆ ಚಂದ್ರನನ್ನ ಉಪಯೋಗ ಮಾಡಿಕೊಂಡು ರಾಹುವನ್ನು ಕ್ಲೆನ್ಸಿಂಗ್ ಮಾಡುವ ಚಂದ್ರ ಅಂದ್ರೆ ಮನೋಕಾರಕ ಹಾಗಾದ್ರೆ ಮನಸ್ಸನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳುವುದೇ ದೊಡ್ಡ ಪರಿಹಾರ ಇದಕ್ಕೆ ಮನಸ್ಸನ್ನು ಬಹಳ ಕ್ಲಿಯರ್ ಇಟ್ಕೊಳ್ಬೇಕು ಮನಸ್ಸನ್ನು ಕ್ಲಿಯರ್ ಆಗಿ ಇಟ್ಕೊಳ್ಬೇಕು ಅಷ್ಟು ಸುಲಭ ಅಂತ ಆಗಲ್ಲ ಯಾಕಂದ್ರೆ ನಿಮ್ಮ ಮನೆಯ ಎನರ್ಜಿ ಏನಿದೆ ನಿಮ್ಮ ಮನೆ ಎನ್ವೈರ್ಮೆಂಟ್ ಏನಿದೆ ನಿಮ್ಮ ಮನೆಯಲ್ಲಿ ಏನೆಲ್ಲ ಹಾಕೊಂಡಿದೀರಾ ಏನೆಲ್ಲ ವಸ್ತುಗಳನ್ನ ಇಟ್ಕೊಂಡಿದ್ದೀರಾ ಅಥವಾ ಯಾವ ಕಲರ್ಸ್ ಗಳನ್ನ ಮನೆಯಲ್ಲಿ ಹಾಕೊಂಡಿದ್ರ ಇದರ ಮುಖಾಂತರ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನ ಒಂದು ನಿರ್ಮಾಣ ಆಗುತ್ತೆ ಅದರ ಮುಖಾಂತರ ಯಾತೋ ಒಳ್ಳೇದು ಯಾತೋ ಕೆಟ್ಟ ರಿಸಲ್ಟ್ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ರೆಡ್ ಕಲರ್ ಕೊಟ್ಟು ಬಿಟ್ಟಿದಿರಿ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್ ರೆಡ್ ಕಲರ್ ಇಟ್ಟಿದಿರಿ ಈಗ ರೆಡ್ ಕಲರನ್ನು ಪ್ರತಿದಿನ ನೋಡ್ತೀರ ಅಂದಾಗ ಕುಜೆ ಆಕ್ಟಿವೇಟ್ ಆಗಿಬಿಡ್ತೇನೆ ನಿಮ್ಮ ಜಾತಕ್ಕೆ ಕುಜಾ ಆಕ್ಟಿವೇಟ್ ಆಗ್ತಾನೆ ಕುಜ ಏನು ಮಾಡ್ತಾನೆ ಜಗಳ ಮಾಡಿಸ್ತಾನೆ ಅಲ್ವಾ ಹಾಗಾದರೆ ಅದನ್ನ ಪ್ರತಿದಿನ ನೋಡಿದಾಗ ಏನಾಗುತ್ತೆ ನಿಮ್ಮಲ್ಲಿ ಜಗಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಮನಸ್ಸು ಚಂಚಲತೆಗೊಳಗಾಗುತ್ತೆ ಎಲ್ಲೊಂದ್ ಕಡೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗಿಬಿಡ್ತಾರೆ ಪ್ರತಿದಿನ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗ್ಬೋದು ಈ ಒಂದು ವಿಚಾರ ಅಂತೆ ಹಾಗೇನಾಯಿತು ರಾಹುಲಿಂದ ಬರತಕ್ಕಂಥ ಒಂದಷ್ಟು ನೆಗೆಟಿವಿಟಿ ನೋಡಿ ಜಾಸ್ತಿನೇ ಆಯಿತು ಹೊರದ್ದು ಕಡಿಮೆ ಅಂತೂ ಆಗಲ್ಲ ನಿಮಗೆ ತೋ ಇದು ವಿಚಾರ ಅದಕ್ಕೋಸ್ಕರ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೇನೆ ಏನಂದರೆ ಮನೆಯಲ್ಲಿ ಯಾವತ್ತಿ ಒಂದು ಕ್ರೀಮ್ ಕಲರ್ ಪೇಂಟ್ ವೈಟ್ ಕಲರ್ ಪೇಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ತುಂಬಾ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ಇನ್ನೇನು ಮಾಡ್ಲಿಕ್ಕೆ ಕೋರ್ಟ್ ಕಚೇರಿ ಕೇಸ್ ಇರ್ತದೆ ಮದುವೆ ಜೀವನ ಸಮಸ್ಯೆ ಇರ್ತದೆ ಮನಸ್ಸೇ ಇರುವುದಿಲ್ಲ ಸೈಕೋ ತರ ವರ್ತನೆ ಮಾಡ್ತಾರೆ ಏನಪ್ಪಾ ಮಾಡ್ಕೊಂಡ್ರೆ ಅವ್ರಿಗೆ ಆ ಸಮಸ್ಯೆಯಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಸೊ ಏನ್ ಮಾಡ್ಬೇಕಾಗುತ್ತೆ ವಿಶೇಷವಾಗಿ ಈಗ ರಾಹುವನ್ನು ಕ್ಲೆನ್ಸಿಂಗ್ ಮಾಡೋದಕ್ಕೆ ನೋಡಿ ಶಾಸ್ತ್ರದಲ್ಲಿ ಏನು ಹೇಳಿದಾರೆ ಯಾವಾಗ ರಾಹು ದಶೆ ನಡೆಯುತ್ತೆ ಅಥವಾ ರಾಹು ಭುಕ್ತಿ ನಡೆಯುತ್ತೆ ಆ ಮೂಮೆಂಟಲ್ಲಿ ನೀವು ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ತಾನೆ ಇಲ್ಲಿ ಕೂಡ ನಾವು ಅಮಾವಾಸ್ಯೆಗೆ ಹೋಗಿ ಸಮುದ್ರದಲ್ಲಿ ಮುಳುಗು ಹಾಕಿ ಬಂದಿರ್ತೇವೆ ಗಂಗೆಯಲ್ಲಿ ಸ್ನಾನ ಮಾಡುವವರು ಗಂಗೆಯಲ್ಲಿ ಸ್ನಾನ ಮಾಡಿ ಯಾಕೆ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಯಾಕಂದರೆ ಅಲ್ಲಿ ರಾಹುವಿನ ಒಂದಷ್ಟು ದೋಷಗಳು ಪಾಪಯುಕ್ತ ದೋಷಗಳು ಏನೋ ಅದು ನಿವಾರಣೆ ಆಗ್ತವೆ ಅದಕ್ಕೋಸ್ಕರ ಹೋಗಿ ಗಂಗೆಯಲ್ಲಿ ಡುಬ್ಕಿ ಹಾಕಿ ಬನ್ನಿ ಅಂತ ಹೇಳಿರ್ತಾರೆ ರೈಟ್ ತಾನೆ ಇದು ವಿಚಾರ ಹಾಗಾದರೆ ಒಂದು ಚಂದ್ರನ ಪೊಸಿಷನ್ ಏನುಂಟು ಅಥವಾ ಚಂದ್ರ ಏನಿರ್ತಾನೆ ಇಲ್ಲ ರಾಹುವನ್ನು ಕ್ಲೆನ್ಸಿಂಗ್ ಮಾಡ್ತಾನೆ ಅಂತ ಕ್ಲಿಯರ್ ಆಯ್ತಾ ಈಗ ರಾಹುವನ್ನ ಕ್ಲೆನ್ಸಿಂಗ್ ಮಾಡುವವನೇ ಚಂದ್ರ ಬೇರೆ ಯಾರು ಕೂಡ ಅಲ್ಲ ಕುಜನಿಂದ ಕ್ಲೆನ್ಸಿಂಗ್ ಆಗಲ್ಲ ತುಂಬ ಜನ ಏನು ಮಾಡ್ತಾರೆ ರಾಹು ದೇಶ ನಡೀತಾ ಉಂಟು ರಾಹು ಭುಕ್ತಿ ನಡೀತಾ ಉಂಟು ಅಂದಾಗ ಕೈಗೊಂದು ಕೆಲವರೆಲ್ಲ ಸಜೆಸ್ಟ್ ಮಾಡ್ತಾರೆ ಕೈಗೊಂದು ತಾಮ್ರದ ಒಂದು ಇದು ಕಡಗವನ್ನು ಹಾಕ್ಕೊಳ್ಳಿ ಅಂತ ಅಲ್ವಾ ಹಿತ್ತಾಳೆ ಕಡಗ ಹಾಕ್ಕೊಳ್ಳಿ ಹಿತ್ತಾಳೆ ಅಲ್ಲ ತಾಮ್ರದ ಕಡಗ ಹಾಕ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ ಅದನ್ನು ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ ರಾಹು ಇನ್ನಷ್ಟು ಬೀಡಾಯಿಸಿಬಿಡ್ತಾನೆ ಯಾಕಂದ್ರೆ ಕುಜಾನೆ ಮತ್ತೆ ರಾಹುಗೆ ಮೊದಲೇ ಆಗಲ್ಲ ನಿಮಗೆ ಮೊದಲೇ ರಾಹು ದೇಶ ನಡೀತಾ ಉಂಟು ನೀವು ಆ ಒಂದು ಕುಜನಿಗೆ ಸಂಬಂಧಪಟ್ಟ ತಾಮ್ರದ ಕಡಗವನ್ನು ಹಾಕೊಂಡ್ರೀಗ ಈಗ ರಾಹು ಮತ್ತಷ್ಟು ಬಿಗಡಾಯಿಸಿ ಬಿಡ್ತಾನೆ ಮತ್ತಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೋ ಅದನ್ನ ಮಾಡಲಿಕ್ಕೆ ಹೋಗಲೇಬೇಕಂದ್ರೆ ರಾಹುಗೆ ಕುಜನನ್ನ ಕಂಡ್ರೆ ಆಗಲ್ಲ ಕುಜ ಮತ್ತೆ ರಾಹು ಆಗಲ್ಲ ಅದು ಅಂಗಾರಕ ದೋಷ ಕ್ರಿಯೇಟ್ ಮಾಡ್ತಾ ಇತ್ತು ನೀವು ಅಂಗಾರಕ ದೋಷವನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತಷ್ಟು ಉದ್ವಿಗ್ನತೆಗೆ ಒಳಗಾಗಿ ಬಿಡ್ತೀರಾ ನಿಮಗೆ ಕೋಪ ತಾಪ ವಿಪರೀತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಮಸ್ಯೆಗಳ ಆಗಾರದಲ್ಲಿ ಸಿಕ್ಕಾಕೊಳ್ತೀರ ಇಂಡಿಗೆ ಅದಕ್ಕೋಸ್ಕರ ಅಂತದೇನು ತಾಮ್ರದ ಕಡಗ ಹಾಕೊಂಡಿದ್ರೆ ದಯವಿಟ್ಟು ಅದನ್ನು ಬಿಚ್ಚಿ ಒಂದು ಸೈಡಲ್ಲಿ ಇಡಿ ಅಂತ ಈಗ ರಾಹುವಿನ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೇನೆ ಅದು ಹಾಕಿದ್ರೆ ಅದನ್ನು ತೆಗೆದಿಡಬೇಕಾದೀತು ಒಂದು ರಾಹುನ ಸಮಸ್ಯೆಗೆ ಅಲ್ಲ ಅದು ಕುಜನ ಎನರ್ಜಿಯನ್ನು ಜನರೇಟ್ ಮಾಡ್ಲಿಕ್ಕೆ ಹಾಕಿದ್ದು ಅಂದಾಗ ವಿಷಯ ಬೇರೆ ಅದು ಬೇಕಾದ್ರೆ ಇರ್ಬೋದು ಪರವಾಗಿಲ್ಲ ಅಂತ ಹೇಳ್ತಾರೆ ಅರ್ಥ ಆಯ್ತು ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ನಮ್ಮಿಂದ ರಾಹುವನ್ನು ಕಂಟ್ರೋಲ್ ಮಾಡಬೇಕು ರಾಹು ಕಂಟ್ರೋಲ್ ಆದಾಗ ಏನಾಗುತ್ತೆ ನಿಮಗೆ ನಾಗದೋಷ ಅಂತ ಬರುವುದಿಲ್ಲ ಇದು ವಿಚಾರ ಏನು ಮಾಡಬೇಕು ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಮ್ಮ ನಾನು ಮಂಗಳೂರಿಂದ ಜ್ಯೋತಿ ಅಂತ ಸರ್ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಬಗ್ಗೆ ಗುರು ನಿಮ್ಮ ಹುಟ್ಟಿದ ದಿನಾಂಕ ಕೆಲಸ ಕೆಲಸದ ಬಗ್ಗೆ ಕೇಳಬೇಕಿತ್ತು ನನ್ನ ಹುಟ್ಟಿದ ದಿನಾಂಕ 9 11 1988 ರಾತ್ರಿ 11:40 ನಂತರ 11:40 ನಂತರ ಅಂದ್ರೆ 11:40 12 ರೊಳಗೆ ಗುರುಜಿ ರಾತ್ರಿ ಓಕೆ ಹೆಸರೇ ಕರೀತಾನೆ ಜ್ಯೋತಿ ಅಂತ ಕರೆದೆ ನೀವು ನೀವು ಎಷ್ಟು ಬಾರಿ ನನ್ನ ಜೊತೆ ಮಾತಾಡಿದ್ರಾ ಮಿಸ್ಟರ್ ಅವರಿಗೆ ನಾನು ಒಂದು ಜಾಗದ ಬಗ್ಗೆ ಅವಾಗ ಕೇಳಿದ್ದೆ ಗುರುಜಿ ಒಂದು ಐದು ತಿಂಗಳ ಹಿಂದೆ ಒಂದು ಜಾಗ ನೋಡಿದ್ವಿ ಮನೆ ಕಟ್ಲಿಕ್ಕೆ ಅಂತ ಹೇಳಿದ್ವಿ ಆಗ ಬೇಡ ಅಂತ ಹೇಳಿದ್ರೆ ಹಾ ಓಕೆ ಏನು ತಿಳ್ಕೊಳ್ಳಬೇಕು ಅಮ್ಮ ಹೇಳಿ ಬಿಡಿ ಆ ಕೆಲಸದ ಬಗ್ಗೆ ಗುರುಜಿ ಅಂತ ನಾನು ಇದೊಂದು ಕೆಲಸದಲ್ಲಿ ಇದ್ದೇನೆ ಗುರುಜಿ ಹಾಲಿ ನೈದರಲ್ಲಿ ಆದ್ರೆ ಅದರಲ್ಲಿ ನಮಗೆ ಡ್ಯೂಟಿ ಕಡಿಮೆ ದಿನಗಳಿಗೆ ತಿಂಗಳಿಗೆ ಹತ್ತು ಹನ್ನೆರಡು ಆದ್ರೆ ನಾನು ಇದೆ ಒಂದು ವರ್ಷ ಕೊಂಡು ಹೋಗ್ಬೇಕಾ ಅಥವಾ ಬೇರೆ ಂತು ಅಲ್ಲ ನೀವು ಬೇರೆ ಉದ್ಯೋಗ ಹುಡುಕ್ದಾದ್ರೂ ಪರವಾಗಿಲ್ಲಮ್ಮ ನಿಮ್ಗೆ ಸಾಧ್ಯ ಆದ್ರೆ ಬೇರೆ ಉದ್ಯೋಗ ಕೂಡ ಹುಡುಕ್ಲಿಕ್ಕೆ ಖಂಡಿತ ಪ್ರಯತ್ನ ಮಾಡಿ ಏನು ತೊಂದ್ರೆ ಇಲ್ಲಮ್ಮ ಬಟ್ ನಿಮ್ಗೆ ಒಂದು ಮಾತೀನಮ್ಮ ಈ ಜಾತಿಯಲ್ಲಿ ನಿಮಗೆ ಮದುವೆ ಆಗಿದೆ ಹೇಳೀಮ ನಂಗೆ ಮೊದ್ಲು ಹೌದು ಅಥವಾ ಮದುವೆ ಅಂತ ನಮ್ಮ ನಿಮ್ಮ ಮದುವೆ ಜೀವನ ಚೆನ್ನಾಗಿದ್ದಾಗ ನಿಮ್ಮ ಕೆಲಸ ಚೆನ್ನಾಗಿ ಇರುತ್ತಲ್ವಾ ಅರ್ಥ ಆಯ್ತಾ ನಿಮ್ಗೆ ಏನು ಮ್ಯಾರಿಡ್ ಲೈಫ್ ಅನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡಾಗ ನಿಮಗೆ ಒಳ್ಳೆ ಕೆಲಸಾನೂ ಸಿಗುತ್ತೆ ನೀವು ಲೈಫಲ್ಲಿ ಎಂಜಾಯ್ ಮಾಡ್ತೀರಿ ನೀವು ಲೈಫಲ್ಲಿ ಚೆನ್ನಾಗಿರುತ್ತೆ ಯಾಕಂದ್ರೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ಲಿ ಇಂಡಿಕೇಶನ್ ಉಂಟು ಉಂಟಮ್ಮ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅನ್ನೋದು ಜೋ ಜ್ಯೋತಿ ಅಂತ ಹೆಸರು ಇಟ್ಕೊಂಡಿದ್ರೆ ತುಂಬಾ ಸುಲಭ ಅಲ್ಲ ಜ್ಯೋತಿ ಅನ್ನೋ ಹೆಸರನ್ನ ಮೇಂಟೈನ್ ಮಾಡುವಂಥದ್ದು ಆ ಹೆಸರಿಗೆ ಸಂಬಂಧಪಟ್ಟದ ಏನಾಗುತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಡಿಸ್ಕನೆಕ್ಟ್ ಆಗಿ ಸ್ಟಾರ್ಟ್ ಆಗಿದೆ ವಿಪರೀತ ಮೆಂಟಲ್ ಟೆನ್ಷನ್ ಬರುತ್ತೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಇದನ್ನ ಬಹಳ ಅರ್ಥ ಮಾಡ್ಕೊಂಡು ಹೋಗಬೇಕು ಯಾವಾಗಲೂ ಕೂಡ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ತೊಂದರೆ ಇರುತ್ತೆ ಜೊತೆಗೆ ಮ್ಯಾರಿಡ್ ಲೈಫ್ ಸಮೇತ ಡಿಸ್ಟರ್ಬೆನ್ಸ್ ಆಗಿರುತ್ತಮ್ಮ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ತುಂಬಾ ಸುಲಭ ಅಲ್ಲ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಪ್ರತಿದಿನ ನೀವು ಏನು ಮಾಡಬೇಕಂದ್ರೆ ಒಂದಷ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಮನೆಯಲ್ಲಿ ಇದ್ಕೊಂಡು ಓದ್ಬೇಕಮ್ಮ ಅದು ಭಗವದ್ಗೀತೆ ಆಗಬಹುದು ರಾಮಾಯಣ ಮಹಾಭಾರತ ಅಥವಾ ಭಾಗವತ ಯಾವುದು ಬೇಕಾದ ಗುರು ಚರಿತ್ರೆ ಗುರು ಚರಿತ್ರೆ ಇದೆ ಬಹಳ ಫೇವರಬಲ್ ಗುರು ಚರಿತ್ರೆ ಓದಿ ಇದನ್ನು ಪ್ರತಿದಿನ ಬೆಳಿಗ್ಗೆ ಎದ್ದು ನೀವು ಓದ್ಬೇಕಾದ ಅನಿವಾರ್ಯತೆ ಉಂಟಮ್ಮ ದಯವಿಟ್ಟು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಏನ್ ಮಾಡಬೇಕು ಇವತ್ತು ಶುಕ್ರವಾರ 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 ದಿವಸ ಸ್ವಲ್ಪ ತುಪ್ಪವನ್ನು ನಿಮ್ಮ ಕೈಯಿಂದ ಯಾವುದೇ ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡುವಂತ ಕೆಲಸ ಮಾಡಿಮ್ಮ ಇದರ ಮುಖಾಂತರ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ನೀವು ಪಡ್ಕೊಂಡು ಅಂತ ಒಂದು ಇಂಡಿಕೇಶನ್ ಖಂಡಿತ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ ಎಲ್ಲ ಯಾವುದೇ ವಿಷಯದಲ್ಲಿ ಡ್ಯಾಲಿಟಿ ಎರಡು ಮನಸ್ಸು ಬೇಕಾ ಇದೆಲ್ಲ ದೂರ ಆಗ್ಬೇಕಮ್ಮ ದೂರ ಆದ್ರೆ ಏನಾಗುತ್ತೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತಮ್ಮ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿಮ್ಮ ಇದ್ರ ಮುಖಾಂತರ ಏನಾಗುತ್ತೆ ಅಲ್ಲಿ ನಿಮ್ಗೆ ಆ ಮ್ಯಾರಿಡ್ ಲೈಫ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರ್ತೊಂಡು ಅದು ನಿವಾರಣೆ ಆಗುತ್ತೆ ಇಲ್ಲ ಅಂದ್ರೆ ಮ್ಯಾರಿಡ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಬಿ ಕೇರ್ಫುಲ್ ಆಗಿರಿ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಆ ನಂತರ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಏನ್ ತೊಂದರೆ ಬರ್ತದೆ ನಿವಾರಣೆ ಆಗತ್ತ ಒಳ್ಳೇದಾಗ್ಲಿತ ಓಕೆನಾ ಸರಿ ಓಕೆ ಬಂದಬೇಡ ತೋ ನೋಡಿ ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳುವಂಥದ್ದನ್ನು ಏನೋ ಏನು ಹೇಳ್ತಾ ಇದ್ದೀನಿ ರೈಟಾ ಓಕೆನಾ ರಾಹುವನ್ನು ಕ್ಲೆನ್ಸಿಂಗ್ ಮಾಡುವ ಚಂದ್ರ ಮಾತ್ರ ಚಂದ್ರ ರಾಹುವನ್ನು ಕ್ಲೆನ್ಸಿಂಗ್ ಮಾಡ್ತಾನೆ ಚಂದ್ರ ಅಂದ್ರೇನು ಚಂದ್ರ ಅಂದರೆ ಮನಸ್ಸು ಚಂದ್ರ ಅಂದರೆ ನೀರು ವಾಟರ್ ಲೈಟಾ ಹಾಗಾದರೆ ನೀರನ್ನು ನೀವು ಸುರಿದುಕೊಂಡಾಗ ನಿಮಗೆ ತಂಪಂತೂ ಆಗುತ್ತೆ ಕೂಲಂತೂ ಆಗುತ್ತೆ ಆಗುತ್ತೆ ತಾನೇ ಇದು ವಿಚಾರ ಅದಕ್ಕೇ ಯಾವಾಗ ರಾಹುವಿನ ಸಮಸ್ಯೆ ಕಾಡ್ತು ಹೋಗಿ ಗಂಗೆಯಲ್ಲಿ ಡುಬ್ಕಿ ಹಾಕಿ ಬನ್ನಿ ಅಂತ ಹೇಳಿರ್ತಾರೆ ಓಕೆನಾ ಹಾಕ್ಕೊಂಡು ಯಾರು ಬರ್ತಾರೆ ಅದು ಒಳ್ಳೆಯ ರಿಸಲ್ಟನ್ನು ಅವ್ರ ಪಾಲಿಗೆ ಅಂತೂ ಕೊಟ್ಟೆ ಕೊಡ್ತೀವಿ ಈಗ ನಮಗೆ ಅದನ್ನು ಅದು ಪ ಆ ಪರಿಸ್ಥಿತಿಯಲ್ಲಿ ರಾಹುವನ್ನು ಚೆನ್ನಾಗಿ ಇಟ್ಕೊಳ್ಳೇಬೇಕು ನಾವು ಯಾವುದೇ ಒಂದು ಕಾರಣ ಕೂಡ ಎಲ್ಲದರಲ್ಲೂ ಗೆಲುವು ನಮಗೆ ಅಲ್ವಾ ತುಂಬಾ ಸಮಸ್ಯೆಗಳು ಫಾಲೋ ಮಾಡಿ ನೀವೇನ್ ಮಾಡಬೇಕು ಪ್ರತಿದಿನ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ಹಾಲು ಬಂದು ಚಂದ್ರ ಹಾಲನ್ನು ಬೆರೆಸಿ ಅದರಲ್ಲಿ ಸ್ನಾನ ಮಾಡಿ ಸ್ವಲ್ಪ ಹಾಲು ಒಂದು ಕಾಲು ಲೋಟ ಹಾಲು ಹಾಲು ಕೂಡ ಹೇಗಿರ್ಬೇಕು ಅದು ಕಚ್ಚಾ ಹಾಲುರಬೇಕು ಅದು ದನದ ಹಾಲಾದರೆ ತುಂಬ ಚೆನ್ನಾಗಿರ್ತದೆ ಬಿಸಿ ಮಾಡಿದ ಹಾಲು ಇರಬಾರ್ದು ಆ ಹಾಲನ್ನು ಹಾಕಿ ಸ್ನಾನ ಮಾಡಿ ಅಂತ ಹೇಳ್ತೇನೆ ಇದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ತದೆ ಇದನ್ನು ಪ್ರತಿದಿನ ಫಾಲೋ ಮಾಡಬೇಕು ಯಾರಿಗೆಲ್ಲ ರಾಹುವಿನಿಂದ ಸಮಸ್ಯೆ ಉಂಟು ಡಿಪ್ರೆಷನ್ಗೆ ಒಳಗಾಗಿದ್ದೀರಾ ಮಾನಸಿಕರಿಂದ ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ ಯಾಕೋ ಗೊತ್ತಿಲ್ಲ ಎಲ್ಲ ಮೋಸ ಹೋಗ್ತಾ ಉಂಟು ಅಂಥವರೆಲ್ಲ ಇದನ್ನು ಮಾಡಿದಾಗ ಒಂದಷ್ಟು ರಿಲೀಫ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನು ಮಾಡಬೇಕು ಯಾವಾಗಲೂ ಕೂಡ ನೀವೊಂದು ಈಗ ನಿಮಗೆ ಒಂದು ಕೋರ್ಟ್ ಕಚೇರಿ ಕೇಸ್ ಉಂಟು ಅಂತ ಇಟ್ಕೊಳ್ಳೋಣ ಅಥವಾ ಯಾರ ಜೊತೆ ಆದರೂ ಹಣಕಾಸಿನ ವಿಚಾರ ಮಾತಾಡಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಇಟ್ಕೊಳ್ಳೋಣ ಅಥವಾ ನಿಮಗೆ ಒಂದು ಹುಡುಗನ ಹುಡುಗನ ವಿಚಾರ ಹುಡುಗಿ ವಿಚಾರ ಸಂಬಂಧ ಮಾತಾಡಲಿಕ್ಕೆ ಹೋಗಲಿಕ್ಕೆ ಉಂಟು ಅಂದ್ರೆ ಇಟ್ಕೊಳ್ಳೋಣ ಅಥವಾ ನಿಮ್ಗೆ ಯಾವುದೋ ಒಂದು ಬಿಸ್ನೆಸ್ನ ವಿಚಾರ ಮಾತಾಡಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಂದ್ರೆ ಆಗ ನೀವು ಮಾಡಬೇಕು ಬಿಳಿ ಬಟ್ಟೆಯನ್ನು ಧರಿಸ್ಕೊಂಡು ಹೋಗಬೇಕು ಬಿಳಿ ಬಟ್ಟೆ ಒಳ್ಳೆ ಬಿಳಿ ಬಟ್ಟೆ ಇರಬೇಕು ಪ್ಯೂರ್ ವೈಟ್ ತುಂಬಾ ಚೆನ್ನಾಗಿರ್ಬೇಕು ಒಂದೇ ಒಂದು ಡಾಟ್ಸ್ ಅದರಲ್ಲಿ ಬರಬಾರ್ದು ಕಳೆ ಕಲೆ ಬರಬಾರ್ದು ಆನಂತರ ಅದು ಯಾವುದೇ ಕಾರಣ ಮಣ್ಣಾಗಿರಬಾರ್ದು ಸ್ವಂತ ಬಟ್ಟೆಯನ್ನು ಧರಿಸ್ಕೊಂಡು ಹೋಗಬೇಕು ನೀವು ಆಗ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಒಂದು ವೇಳೆ ಅದನ್ನೇ ನೀವು ಯಾವಾಗಲೂ ಕೂಡ ಹೆಚ್ಚಾಗಿ ಬಿಳಿ ಬಟ್ಟೆಯನ್ನು ಧರಿಸಿಕೆ ಪ್ರಯತ್ನ ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ರಾಹು ಮಹಾರಾಜಿಂದ ಬರತಕ್ಕಂಥ ಒಂದಷ್ಟು ತೊಂದರೆ ಅಲ್ಲಿನೇ ನಿವಾರಣೆ ಆಗುತ್ತೆ ಏನು ಸಮಸ್ಯೆ ಆಗಲ್ಲ ನ್ನೇ ಯಾರು ಕಂಟಿನ್ಯೂ ಮಾಡ್ತಾರೆ ಅವರಿಗೆ ರಾಹುನಿಂದ ಬರತಕ್ಕಂಥ ಸಮಸ್ಯೆಗಳು ಇರಲ್ಲ ಅದ್ರ ಮುಖಾಂತರ ಏನಾಗುತ್ತೆ ನಾಗದೋಷಕ್ಕೆ ಸಂಬಂಧ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ಅಲ್ಲಿಂದಲೇ ನಿವಾರಣೆ ಆಗ್ತವೆ ಅದು ತುಂಬಾ ಚೆನ್ನಾಗಿದೆ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ನಿಮಗೆ ಒಂದು ಮಾತು ಗೊತ್ತಿರಬೇಕು ಯಾವಾಗ ನಾವು ರಾಹು ಅಂತ ರಾಹು ಅಂದ್ರೆ ನಾಗದೇವ ರೈಟ್ ನಾಗದೇವ್ ನಾಗದೇವರು ಈಗ ನಾಗದೇವರಿಗೆ ನಾವು ಹೇಗೆ ಸ್ಯಾಟಿಸ್ಫೈಡ್ ಮಾಡುವಂತೆ ಹೇಗೆ ಮಾಡ್ತೇವೆ ಪಂಚಾಮೃತ ಅಭಿಷೇಕ ಮಾಡ್ತೇವೆ ಆನಂತರ ನೀರು ಮತ್ತೆ ಹಾಲು ಮತ್ತೆ ಬೊಂಡದಿಂದ ಅಭಿಷೇಕ ಮಾಡಿ ಯಾಕೆ ಹಾಗೆ ನೀರು ಹಾಲು ಬೊಂಡದಿಂದಲೇ ಅಭಿಷೇಕ ಮಾಡೋದು ಬೇರೆ ಯಾವುದು ಕೂಡ ಬೇಕಾಗಿಲ್ಲ ಪಂಚಾಮೃತ ಅಭಿಷೇಕ ಯಾಕೆಂದ್ರೆ ಅದು ತಂಪಾಗಿರಬೇಕು ಅಲ್ವಾ ನಾಗ ದೇವರೇ ನೋಡೋದು ತಂಪಾಗಿರಬೇಕು ಅದು ತಂಪನ್ನು ನಮಗೆ ಕೊಡಬೇಕು ಅದು ತಂಪಾಗಿದ್ದಾಗ ನಮ್ಮ ನಾಗದೋಷ ನಿವಾರಣೆ ಆಗುತ್ತೆ ಇದು ವಿಚಾರ ಅದಕ್ಕೋಸ್ಕರ ಪಂಚಮಿ ದಿವಸ ಹೋಗಿ ನಾವು ಇದನ್ನು ಮಾಡುವಂಥದ್ದು ಪಂಚಮಿ ದಿವಸ ಹೋಗಿ ಮಾಡಿದಾಗ ಇದು ಬಹಳ ಫೇರಲ್ ರಿಸಲ್ಟ್ ಕೊಡುತ್ತೆ ಸೊ ಇದನ್ನೇ ನೀವು ಪ್ರತಿನಿತ್ಯದ ಲೈಫ್ ಅಲ್ಲಿ ನೀವು ಫಾಲೋ ಮಾಡಿದಾಗ ಈಗ ನೀವು ಪಂಚಮಿ ದಿವಸ ಅಲ್ಲಿ ಹೋಗ್ತೀರಾ ನೀವು ಬಂಡ ಅರ್ಪಣೆ ಮಾಡ್ತೀರಾ ನೀವು ಏನು ಸಿಯಾಳ ಅರ್ಪಣೆ ಮಾಡ್ತೀರಾ ಅನಂತರ ಹಾಲು ಮತ್ತೆ ನೀರಿನ ಅಭಿಷೇಕ ಮಾಡಿಸ್ತೀರಾ ಅದೆಲ್ಲ ಓಕೆ ನಾನು ಇಲ್ಲ ಅಂತ ಹೇಳಲ್ಲ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಬಟ್ ಅದೇ ರೀತಿ ನೀವು ದೈನಂದಿನ ಬದುಕಿನಲ್ಲಿ ಕೂಡ ನಾನು ಹೇಳಿದ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿಕೊಂಡಾಗ ನಿಮಗೆ ಕೋರ್ಟ್ ಕಚೇರಿ ವಿಚಾರಗಳು ಮದುವೆ ವಿಚಾರಗಳು ಡಿವೋರ್ಸ್ ಆಗುವಂತದ್ದು ಕೋರ್ಟ್ ಕಚೇರಿಗೆ ಬಾರಿ ಬಾರಿ ಅದೆಲ್ಲ ಬಂದಿದೆ ಅಂದಾಗ ನಾನು ಅದರಿಂದ ಒಳ್ಳೆ ರಿಸಲ್ಟ್ ಬಂದು ಅದರಿಂದ ನಿಮಗೆ ಹೊರಬರುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಪ್ರತಿದಿನ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಯಾರೆಲ್ಲ ಲೈನ್ ಲೈನ್ ಶರ್ಟ್ ಅನ್ನು ಧರಿಸ್ತಾರೆ ಚೆಕ್ಸ್ ಚೆಕ್ಸ್ ಶರ್ಟ್ ಅನ್ನು ಧರಿಸ್ತಾರೆ ಅವರು ಒಂಥರ ಬಂಧನದಲ್ಲಿರ್ತಾರೆ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅವರಿಗೆ ಮುಂದೆ ಹೋಗಿದೆ ಅದಕ್ಕೋಸ್ಕರ ಲೈಫಲ್ಲಿ ತುಂಬಾನೇ ಸಕ್ಸಸ್ ಬೇಕು ತುಂಬಾ ನೋಡಿ ಲೈನ್ ಲೈನ್ ಶರ್ಟ್ ಇದೆಯಲ್ವಾ ಅದನ್ನು ಯಾವತ್ತೆ ಒಮ್ಮೆ ಧರಿಸಿ ಪರವಾಗಿಲ್ಲ ಯಾವಾಗಲೂ ಲೈನ್ ಡ್ರೆಸ್ ಅನ್ನೇ ಧರಿಸಿರ್ತೀರ ಯಾವಾಗಲೂ ಚೆಕ್ಸ್ ಡ್ರೆಸ್ ಅನ್ನ ಧರಿಸಿ ಅಥವಾ ನಿಮ್ಮನ್ನು ಬಂಧನಕ್ಕೆ ಒಳಪಡಿಸ್ತದೆ ನಿಮಗೆ ಒಂದು ಆಜಾದಿ ಅಂತ ಕೊಡೋದಿಲ್ಲ ಅಥವಾ ನಿಮಗೆ ಅದೇನು ಪ್ರೋಗ್ರೆಸ್ ಬೇಕು ಲೈಫಲ್ಲಿ ಆ ಪ್ರೋಗ್ರೆಸ್ ಅನ್ನೋದು ಕೊಡಲಿಕ್ಕೆ ಬಿಡಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಸೊ ಕ್ಯಾರ್ ತಗೊಳ್ಬೇಕು ಅದನ್ನು ರೈತನ ಅದಕ್ಕೋಸ್ಕರ ಬಿಳಿ ಬಟ್ಟೆಯನ್ನು ಧರಿಸುವುದರ ಮುಖಾಂತರ ಒಂದಷ್ಟು ಅಲ್ವಾ ನೀವೀಗ ಸಿಲ್ಕಿನ ಬಿಳಿ ಬಟ್ಟೆಯನ್ನು ಇಟ್ಕೊಳ್ಳಿ ಬೇರೆ ಯಾವುದೇ ಬಿಳಿ ಬಟ್ಟೆ ಬಟ್ ಅದನ್ನು ತೊಳೆಯುವಾಗ ಕೂಡ ಹಾಗೇನೆ ಬಿಳಿ ಬಟ್ಟೆಯನ್ನು ನಿಮ್ಮ ಎಲ್ಲಾ ಬಟ್ಟೆಗಳೊಂದಿಗೆ ತೊಳೆಯುವುದಲ್ಲ ಬೇರೆನೆ ಸಪ್ರೇಟ್ ಆಗಿ ತೊಳೆದನ್ನ ಒಣಗಿಸಬೇಕು ನೀವು ಆ ನಂತರ ಅದನ್ನು ನೀವು ಆಗ ನೋಡಿ ಯಾವ ಫೇವರ್ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಬಂದಂಥ ಒಂದಷ್ಟು ಅಬ್ಸ್ಟಕಲ್ಸ್ ಒಂದಷ್ಟು ಮೋಸ ಒಂದಷ್ಟು ಹಣಕಾಸೆಲ್ಲೂ ಜಮ ಆಗಿದೆ ಹಣಕಾಸಿಗೆ ಸಮ ತೊಂದರೆ ಕ್ರಿಯೇಟ್ ಆಗಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಶುರು ಆಗುತ್ತೆ ಮೆಲ್ಲ 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 ನಿವಾರಣೆ ಆಗುತ್ತೆ ಇವತ್ತೇ ಬಿಳಿ ಬಟ್ಟೆ ಧರಿಸಿ ನಾಳೆನೇ ರಿಸಲ್ಟ್ ಬರಬೇಕಾದ್ರೆ ಅದು ಆಗಲ್ಲ ಯಾಕಂದ್ರೆ ಅದು ಎನರ್ಜಿ ಕ್ರಿಯೇಟ್ ಆಗಬೇಕು ಇದು ಒಂದೇ ವಿಚಾರ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೀವು ಬೆಳಿಗ್ಗೆ ಒಂದು ಹದಿನೈದು ನಿಮಿಷ ಸಂಜೆ ಒಂದು ಹದಿನೈದು ನಿಮಿಷ ನೀವೇನು ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಧ್ಯಾನ ಮುದ್ರೆ ಹಾಕೊಂಡು ಮೆಡಿಟೇಷನ್ ಮಾಡಬೇಕು ಪ್ರತಿದಿನ ಮಾಡಬೇಕು ಬೆಳಿಗ್ಗೆ ಮತ್ತೆ ಸಂಜೆ ಎಷ್ಟು ನಿಮ್ಮ ಮನಸ್ಸು ಪ್ರಕ್ಷುಬ್ಧತೆಯಿಂದ ಶಾಂತತೆಗೆ ಒಳಗಾಗುತ್ತೆ ಶಾಂತತೆಗೆ ಬರುತ್ತೆ ಆಗ ರಾಹುವಿನಿಂದ ಬರ್ತಕ್ಕಂಥ ಎಲ್ಲ ನೆಗೆಟಿವಿಟಿ ದೂರ ಆಗುತ್ತೆ ಯಾಕಂದರೆ ರಾಹುವಿನ ಪಾಟ್ ಇಲ್ಲಿರುತ್ತೆ ಈ ಶಾಸ್ತ್ರ ಚಕ್ರದಲ್ಲಿ ರಾಹುವಿನ ಪಾಟ್ ಮೂಲಾಧಾರ ಚಕ್ರದಲ್ಲಿ ಕೇತುವಿನ ಪಾಟ್ ಇರುತ್ತೆ ರೈಟಾ ಶಾಸ್ತ್ರ ಚಕ್ರದಲ್ಲಿ ರಾಹು ಇದ್ಕೊಂಡು ದಿನಕ್ಕೆ ಅರುವತ್ತು ಸಾವಿರ ಥಾಟ್ಸನ್ನು ಜನರೇಟ್ ಮಾಡ್ತಾನೆ ರಾಹು ಮಹಾರಾಜ ಇದು ಅರ್ಥ ಮಾಡ್ಕೊಳ್ಬೇಕು ಅದರಲ್ಲಿ ಒಳ್ಳೆ ಥಾಟ್ಸ್ ಇರ್ತದೆ ಕೆಟ್ಟ ಥಾಟ್ಸ್ ಕೂಡ ಇರ್ತದೆ ಒಳ್ಳೆ ಥಾಟ್ಸ್ ಕೆಟ್ಟ ಥಾಟ್ಸ್ ಬರಬಾರ್ದು ಅಂದಾಗ ಎಲ್ಲ ಒಳ್ಳೆ ಥಾಟ್ಸೇ ಇರಬೇಕಪ್ಪ ಮಾನಸಿಕ ಇದ್ರೆ ನೆಮ್ಮದಿ ಬರಬೇಕಂದಾಗ ರಾಹುವನ್ನು ಚೆನ್ನಾಗಿಟ್ಕೊಳ್ಬೇಕು ನಾನು ಹೇಳಿದೆ ಈ ಟೆಕ್ನಿಕ್ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ತದೆ ಯಾರು ಬೇಕಾದರೂ ಫಾಲೋ ಮಾಡಿದ ನೋಡ್ಬೋದು ರೈಟ್ ತಾನೆ ಓಕೆ ಇದ್ರ ಮುಖಾಂತರ ಲೈಫ್ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಬ್ಸ್ಟಕಲ್ಸ್ ಒಂದಷ್ಟು ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಒಂದಷ್ಟು ಡಿವೋರ್ಸ್ನ ವಿಚಾರಗಳು ಇದೆಲ್ಲವೂ ಕೂಡ ನಿವಾರಣೆ ಆಗಲಿ ಶುರು ಆಗುತ್ತೆ ಆನಂತರ ಯಾರೆಲ್ಲ ಗಂಡ ಹೆಂಡ್ತಿದ್ದಾರೆ ಈಗ ಗಂಡ ಸಂಬಂಧ ಸಂಬಂಧಪಟ್ಟಿದೆ ಏನೋ ಡಿವೋರ್ಸ್ ಬರ್ತಾ ಉಂಟು ಅದು ಬರ್ತಾ ಉಂಟು ಇದು ಬರ್ತಾ ಉಂಟು ಈ ಪರಿಸ್ಥಿತಿ ಇರ್ತದೆ ಸೊ ನೀವೇನು ಮಾಡಿ ಅಂದರೆ ಒಂದು ವೇಳೆ ನೆನ್ಪಿಟ್ಕೊಳ್ಳಿ ಒಂದು ವೇಳೆ ನೀವೇನಾದರೂ ನೈಋತ್ಯದ ಭಾಗದಲ್ಲಿ ಮಲಗ್ತಾ ಇದ್ದರೆ ಗಂಡ ಹೆಂಡ್ತಿ ಡಿವೋರ್ಸ್ನ ಪಾರ್ಟ್ ಬರ್ತಾ ಉಂಟು ಯಾಕೋ ಸರಿಯಾಗಿ ಇಲ್ಲ ಒಂದು ವೇಳೆ ನೀವು ನೈಋತ್ಯ ಭಾಗದಲ್ಲಿ ಮಲಗ್ತಾ ಇದ್ದರೆ ಅಂತ ಅಲ್ಲಿ ನಾನು ಹೇಳ್ತೀನಿ ನಿಮಗೆ ಪ್ಲೇನ್ ಬ್ಲೂ ಕಲರ್ನ ಬೆಡ್ಶೀಟನ್ನು ಹಾಕಿ ಮಲಗೆ ಅಂತ ಹೇಳಿದೆ ಪ್ಲೇನ್ ಬ್ಲೂ ಕಲರ್ ಬ್ಲೂ ಕಲರ್ನ ಬೆಡ್ಶೀಟ್ ಓಕೆನಾ ಪ್ಲೇನ್ ಆಗಿರಬೇಕು ಬ್ಲೂ ಕಲರ್ ಅದರಲ್ಲಿ ಯಾವುದೇ ಹೂವಿನ ಚಿತ್ರ ಆನಂತರ ಬಳ್ಳಿ ಚಿತ್ರ ಆನಂತರ ಮರದ ಚಿತ್ರ ಇದು ಯಾವುದು ಕೂಡ ಬರಬಾರ್ದು ಅಂತ ಹೇಳಿದೆ ಇದೆಲ್ಲ ಬರದ ಪ್ಲೇನ್ ಆಗಿರೋ ಬ್ಲೂ ಕಲರ್ ಬೆಡ್ಶೀಟನ್ನು ಹಾಸಿ ನೀವು ಮಲಗಿ ಅಂತ ಹೇಳ್ತೇನೆ ಸೊ ಕೆಲವೇ ಸಮಯದಲ್ಲಿ ನಿಮ್ಮ ಒಂದು ಅಲ್ಲಿ ಮಧುರತೆ ಕಂಡು ಬಲಿಗೆ ಶುರುವಾಗುತ್ತೆ ಒಂದಷ್ಟು ಮಧುರತೆಯನ್ನು ಹೊಂದಿತ್ತೀರಾ ಒಂದಷ್ಟು ಒಳ್ಳೆ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಒಂದಷ್ಟು ಮನಸ್ತಾಪ ಮುಗಿದು ಹೋಗುತ್ತೆ ಒಂದಷ್ಟು ಮಾನಸಿಕ ರೆವಲಲ್ಲಿದ್ದಂಥ ದುಗುಡಗಳೇನುಂಟು ತುಂಬಾನೇ ಅದು ನಿವಾರಣೆಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ರಿಲೇಷನ್ಶಿಪ್ ಮಧುರ ಆಗುತ್ತೆ ಅದರ ಮುಖಾಂತರ ಅದೇನು ಗೆ ಹೋಗಬೇಕು ನಿಮಗೆ ಅದು ಆಗಲ್ಲ ಓಕೆನಾ ಇದು ವಿಚಾರ ಈ ಅನ್ನು ಯಾರು ಬೇಕಾದ್ರೂ ಫಾಲೋ ಮಾಡಿ ಬಟ್ ಬಿ ಕೇರ್ಫುಲ್ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಅದು ಬರಬಾರ್ದು ದಕ್ಷಿಣಕ್ಕೆ ಬಂದಾಗ ಬ್ಲೂ ಕಲರ್ನ ಹಾಕಿ ಮಲಗುವ ಹಾಗೆ ಇಲ್ಲ ನೀವು ತೋ ಅದೊಂದು ಕಾರ್ ತಗೊಳ್ಳಿ ಡೈರೆಕ್ಟಾಗಿ ನೈಋತ್ಯದಲ್ಲಿದೆ ಅಥವಾ ಪಶ್ಚಿಮದಲ್ಲಿದೆ ಅಂದಾಗ ನಿಮ್ಮ ಬೆಡ್ರೂಮ್ ನೈಋತ್ಯದಲ್ಲೇ ಉಂಟು ಸಿಮದಲ್ಲಿ ಅಂದಾಗ ಬ್ಲೂ ಕಲರ್ ಶೀಟ್ ಅಲ್ಲಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಬ್ಲೂ ಕಲರ್ ಬೆಡ್ಶೀಟ್ ಹಾಕಿ ಮಲಗಿದಾಗ ಒಂದಷ್ಟು ಅಫ್ಟಕಾಲದಲ್ಲಿ ದೂರ ಆಗಲಿ ಸ್ಟಾರ್ಟ್ ಆಗಿದೆ ಟೆಕ್ನಿಕ್ ಅಂತ ಇಟ್ಕೊಳ್ತೀನಪ್ಪ ಇದರ ಮುಖಾಂತರ ರಾಹು ಮಹಾರಾಜನ ಕಂಟ್ರೋಲ್ ಮಾಡಿಕೊಳ್ಳುವ ಸಾಧ್ಯತೆ ಉಂಟು ನಾಗದೋಷ ಬಾರದ ಹಾಗೆ ನೋಡ್ಕೊಳ್ಳಿಕ್ಕೆ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಮಾನಸಿಕ ಅಂದರೆ ಚಂದ್ರ ಕೆಲಸ ಮಾಡಿ ಚಂದ್ರ ಯಾರು ಮನೋಕಾರಕ ಮನೋಕಾರಕ ಚಂದ್ರ ಪ್ರಕ್ಷುಬ್ಧವಾಗಿದ್ದಾಗ ರಾಹು ಎದ್ದು ಬಿಟ್ಟಿದ್ದಾನೆ ಅಂತ ಅರ್ಥ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಒಂದು ವೇಳೆ ಆ ರಾಹು ಚಂದ್ರಮ ಕೂಲ್ ಆಗಿಬಿಟ್ಟಿದ್ದಾನೆ ಮನಸ್ಸು ತಂಡ ಆಗಿಬಿಟ್ಟಿದೆ ಕೂಲ್ ಆಗ್ಬಿಟ್ಟಿದೆ ಅಂದಾಗ ರಾಹು ಮಹಾರಾಜ ಶಾಂತತೆಯಲ್ಲಿದ್ದಾನೆ ಅಂತ ಅರ್ಥ ಓಕೆನಾ ಯಾವಾಗ ಪ್ರಕ್ಷುಬ್ಧತೆಗೊಳಗಾಗ್ತೀರಾ ರಾಹು ಎದ್ದು ಬಿಡ್ತಾನೆ ಯಾವಾಗ ಶಾಂತತೆಗೊಳಗಾಗ್ತದೆ ರಾಹು ಮಹಾರಾಜ ಕಂಟ್ರೋಲ್ ಆಗ್ಬಿಡ್ತಾರೆ ಹಾಗೇನಾಯ್ತು ಒಂದು ವೇಳೆ ಶಾಂತತೆ ಬಂದ್ಬಿಡ್ತು ಲೈಫಲ್ಲಿ ತುಂಬಾನೇ ಪೀಸ್ಫುಲ್ ಆದ ಅನುಭವ ಆಗ್ತಾ ಉಂಟು ಏನು ತೊಂದರೆ ಅಲ್ಲಿ ಎಂಚ್ಕೊಳ್ಳಿ ನಿಮ್ಮ ಜಾತಕದ ರಾಹು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೇನೆ ನಿಮಗೆ ಹೆದ್ದುವಂತ ಅವಶ್ಯಕತೆ ಇಲ್ಲ ಅವರಿಂದ ಸಪೋರ್ಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ತು ಇಟ್ಕೊಳ್ತೀನಪ್ಪ ಇನ್ನಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿ ಖಂಡಿತ ಹಂಚಿಕೊಳ್ತೇನೆ ನಂಬರ್ಸ್ಗಳ ಬಗ್ಗೆ ಕೂಡ ಖಂಡಿತ ಖಂಡಿತ ಹಂಚಿಕೊಳ್ತೀನಪ್ಪ ಮುಂದಿನ ವಾರ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆದಿತ್ಯ ಅವ್ರ ದಿವಸ ಮಂಗಳೂರಲ್ಲಿ ಇರ್ತೇನೆ ಯಾರು ಬೇಕಾದ್ರೂ ಜಾತಕವನ್ನು ತಂದು ತೋರಿಸಬಹುದು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ಏನು ಮಾಡೋಣ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್